ಓಕೆ, ಸೊ ನಮಸ್ಕಾರ ಸ್ನೇಹಿತರೆ. ನಮ್ಮ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗೆ, ಕರ್ನಾಟಕದ ಮೋದಿ ಕೇರ್ ಕನ್ಸಲ್ಟೆಂಟ್ ಗೆ ಪ್ರತಿಯೊಬ್ಬರಿಗೂ ಕೂಡ ಸ್ವಾಗತ ಬಯಸ್ತಾ ಇದ್ದೀನಿ. ಎಲ್ಲರೂ ಕೂಡ ಆರೋಗ್ಯವಾಗಿದ್ದೀರಾ, ಸೇಫ್ ಆಗಿದ್ದೀರಾ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲರನ್ನು ವೆಲ್ಕಮ್ ಮಾಡ್ತಾ ಬನ್ನಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡೋಣ ನಮಗೆ ಇಷ್ಟವಾದಂತಹ ಒಂದು ವೆಲ್ನೆಸ್ ವೆಡ್ನೆಸ್ ಡೇ. ಪ್ರತಿ ಬುಧವಾರ ಆರೋಗ್ಯಕ್ಕೆ ಸಂಬಂಧಪಟ್ಟ ಟಾಪಿಕ್ಸ್ ಅನ್ನು ನಾವು ಕವರ್ ಮಾಡ್ತಾ ಇರ್ತೀವಿ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಾವು ಚರ್ಚೆ ಮಾಡೋದಕ್ಕೆ ನಾವು ಇವತ್ತು ಕನೆಕ್ಟ್ ಆಗಿರೋದು ಇವತ್ತು ನೀಡ್ ಆಫ್ ದ ಅವರ್, ಅಂದ್ರೆ ಪ್ರಮುಖವಾಗಿ ಇವತ್ತು ನಾವು ಅದನ್ನು ಡಿಸ್ಕಸ್ ಮಾಡಲೇಬೇಕು. ಪ್ರತಿಯೊಬ್ಬ ಕುಟುಂಬಗಳಿಗೂ ಕೂಡ ಈ ಟಾಪಿಕ್ ತುಂಬಾ ಅವಶ್ಯಕವಾಗಿದೆ, ಇಮ್ಯುನಿಟಿ. ಸೊ ಇವತ್ತಿನ ಒಂದು ಕಾಲಘಟ್ಟದಲ್ಲಿ ಪ್ರತಿಯೊಬ್ಬರು ಟಾರ್ಗೆಟ್ ಮಾಡ್ತಿರೋದು, ಪ್ರತಿಯೊಬ್ಬರು ಕೂಡ ಸೊ ಏನಾದ್ರೂ ಅಚೀವ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ರೆ ದೇಹವನ್ನ ಅಥವಾ ದೇಹದ ಒಂದು ರೆಸಿಸ್ಟೆನ್ಸ್ ಪವರ್, ನಮ್ಮ ದೇಹದ ಒಳಗಡೆ ನುಸುಳುವಂತಹ ವೈರಾಣುಗಳು, ಬ್ಯಾಕ್ಟೀರಿಯಾಗಳು, ಕಲ್ಮಶಗಳು, ಈ ಅಂಶಗಳ ವಿರುದ್ಧ ನಮ್ಮ ದೇಹಕ್ಕೆ ಬೇಕಾದಂತಹ ಒಂದು ರೋಗ ನಿರೋಧಕ ಶಕ್ತಿಯನ್ನು ಕೊಡೋದಕ್ಕೆ ಎಲ್ಲ ಪ್ರಕಾರ ಯಾವ ರೀತಿ ನಾವು ತಯಾರಿ ಮಾಡ್ಕೋಬೇಕು. ಸೊ ಇಮ್ಯುನಿಟಿ ನಮ್ಮ ಮೋದಿ ಕೇರ್ ಉತ್ಪನ್ನಗಳ ಮೂಲಕ ಯಾವ ರೀತಿ ಸಪೋರ್ಟ್ ಮಾಡುತ್ತೆ ಅದನ್ನ ಖಂಡಿತ ಈ ಪ್ರೋಗ್ರಾಮ್ ಅಲ್ಲಿ ತಿಳ್ಕೊಳ್ತೀವಿ. ಹಾಗಾದ್ರೆ ನಾನ್ ನಿಮ್ಗೆ ರಿಕ್ವೆಸ್ಟ್ ಮಾಡ್ತೀನಿ ಸ್ನೇಹಿತರೆ, ಒಂದು ನೆನಪಲ್ಲಿ ಇಟ್ಕೊಳ್ಳಿ, ಬರೀ ಇದು ನಿಮಗೆ ಪ್ರೋಗ್ರಾಮ್ ನಿಮಗೆ ಮಾತ್ರ ಅಲ್ಲ, ಇತ್ತೀಚೆಗೆ ನಿಮ್ಮ ತಂಡದಲ್ಲಿ ಜಾಯಿನ್ ಆದಂತಹ ಹೊಸ ಕನ್ಸಲ್ಟೆಂಟ್ಗಳು ದಯವಿಟ್ಟು ಕನೆಕ್ಟ್ ಮಾಡಿ, ಇಮ್ಮಿಡಿಯೇಟ್ ಆಗಿ ಲಿಂಕ್ ಅನ್ನ ಶೇರ್ ಮಾಡಿ, ಅವ್ರು ಇದ್ರ ಬಗ್ಗೆ ತಿಳ್ಕೋಬೇಕು. ಎರಡನೇದು, ನಿಮ್ಮ ಬಳಿ ಪ್ರಾಡಕ್ಟ್ ಗಳನ್ನ ಖರೀದಿ ಮಾಡಿ ಸೊ ಬಳಸ್ತಿರುವಂತಹ ಎಲ್ಲ ಗ್ರಾಹಕರಿಗೂ ಲಿಂಕ್ ಅನ್ನ ಶೇರ್ ಮಾಡ್ಕೊಡಿ, ಅವ್ರಿಗೆ ಗೊತ್ತಾಗ್ಲಿ ಮೋದಿ ಕೇರ್ ಅಲ್ಲಿ ಎಂತೆಂತಹ ಇಮ್ಯುನಿಟಿ ಡೆವಲಪ್ಮೆಂಟ್ ಉತ್ಪನ್ನಗಳು ಅಥವಾ ಇಮ್ಯುನಿಟಿನ ಇಂಪ್ರೂವ್ ಮಾಡುವಂತ ಉತ್ಪನ್ನಗಳಿದೆ, ರಕ್ತವನ್ನ ಶುದ್ಧಿ ಮಾಡುವಂತಹ ಡಿಟಾಕ್ಸಿಫಿಕೇಶನ್ ಪ್ರಾಡಕ್ಟ್ಸ್ ಇದೆ, ಅವುಗಳನ್ನ ಚರ್ಚೆ ಮಾಡೋಣ. ಹಾಗಾದ್ರೆ ತಡ ಮಾಡೋದು ಬೇಡ, ಸೊ ಕೇವಲ 30 ಸೆಕೆಂಡ್ಸ್ ನಿಮಗೆ ಕಾಲಾವಕಾಶ ಕೊಡ್ತೀನಿ. ಇನ್ನೂ ಕೂಡ ನೀವು ಮರೆತು ಹೋಗಿದ್ರೆ ನಿಮ್ಮ ಟೀಮ್ಗೆ ರಿಮೈಂಡರ್ ಕೊಡಬೇಕು ಅಂದ್ರೆ ಈ ಲಿಂಕ್ ಅನ್ನ, ಯೂಟ್ಯೂಬ್ ಲಿಂಕ್ ಅನ್ನ ಶೇರ್ ಮಾಡಿ ಅಥವಾ ಜೂಮ್ ಲಿಂಕ್ ಅನ್ನ ಶೇರ್ ಮಾಡಿ ಇಮಿಡಿಯೇಟ್ ಆಗಿ ಜಾಯ್ನ್ ಆಗೋದಕ್ಕೆ ಹೇಳಿ. ಸ್ಟಾರ್ಟ್ ಮಾಡೋಣ ಹಾಗಾದ್ರೆ, ಬನ್ನಿ, ಸ್ವಾಗತ ಬಯಸ್ತಾ ನಾನ್ ನಿಮ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಶ್ರೀಕಾಂತ್, ರೀಜನಲ್ ಪ್ರಾಡಕ್ಟ್ ಅಂಡ್ ಬಿಸ್ನೆಸ್ ಟ್ರೈನರ್. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಎರಡೂ ಉತ್ಪನ್ನಗಳು, ಎರಡೂ ಟಾಪಿಕ್ಸ್ ಅನ್ನ ನಾವು ಮಾತಾಡ್ತೀವಿ. ಒಂದು ಕಡೆ ರಕ್ತವನ್ನ ಶುದ್ಧೀಕರಣ ಮಾಡಿಕೊಂಡು ದೇಹದಿಂದ ಕಲ್ಮಶಗಳನ್ನ ನಾವು ಹೊರಗಡೆ ಹಾಕ್ತಾ ನಾವು ಡಿಟಾಕ್ಸ್ ಅಂತ ಇಂಗ್ಲಿಷ್ ಅಲ್ಲಿ ಕರಿತೀವಿ, ಅವುಗಳ ಬಗ್ಗೆ ಚರ್ಚೆ ಮಾಡೋಣ. ಎರಡನೆಯದು, ನಮ್ಮ ದೇಹದ ಅತಿ ಗುಣಮಟ್ಟದ ರೋಗ ನಿರೋಧಕ ಶಕ್ತಿಯನ್ನ ಪಡ್ಕೊಳ್ಳೋದಕ್ಕೆ ಏನ್ ಮಾಡಬೇಕಾಗತ್ತೆ, ಯಾವ ಪ್ರಾಡಕ್ಟ್ ಗಳನ್ನ ಬಳಸಬೇಕಾಗತ್ತೆ. ಹೌದಾ? ಸೊ ಸ್ನೇಹಿತರೆ, ಸೊ ಇದನ್ನ ನಾವು ಅರ್ಥ ಮಾಡಿಕೊಂಡು ನಮ್ಮ ಪ್ರಾಡಕ್ಟ್ ಗಳನ್ನ ಕಸ್ಟಮರ್ಗೂ ಕೂಡ ಹೇಳ್ಬೋದು. ನನ್ನ ಸ್ಕ್ರೀನ್ ಅನ್ನ ನಿಮ್ಮ ಕಣ್ ಮುಂದೆ ಶೇರ್ ಮಾಡ್ತಾ ಇದ್ದೀನಿ, ಬನ್ನಿ ಒಂದೊಂದಾಗಿ ಮಾತಾಡ್ತಾ ಹೋಗೋಣ. ಸೊ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಕೂಡ ಕಾಣಿಸ್ತಿರ್ಬೋದು, ಇವತ್ತು ನಾನು ಪ್ರಾಡಕ್ಟ್ ಗಳನ್ನ ಹೇಳೋದಕ್ಕಿಂತ ಮುಂಚೆ ಒಂದು ವಿಷಯ ನಿಮಗೆ ನೆನಪಲ್ಲಿರ್ಲಿ. ಸೊ ಇವತ್ತು ನೀವು ಇಲ್ಲಿವರೆಗೂ ನೀವು ನಿಮ್ಮ ದೇಹಕ್ಕೋಸ್ಕರ ಏನಾದ್ರೂ ಒಂದು ಒಳ್ಳೆ ರೀತಿಯಲ್ಲಿ ಖರ್ಚು ಮಾಡಿದ್ರೋ ಇಲ್ಲೋ ಗೊತ್ತಿಲ್ಲ, ನಿಮ್ಮ ಆರೋಗ್ಯಕ್ಕೋಸ್ಕರ ಏನಾದ್ರೂ ಒಂದು ಒಳ್ಳೆ ಹಣ್ಣು ತರಕಾರಿ ತಗೊಂಡಿದ್ರೋ ಇಲ್ಲೋ ಗೊತ್ತಿಲ್ಲ, ಅಟ್ಲೀಸ್ಟ್ ಈ ಕಾಲಘಟ್ಟ ಮುಂದಿನ ಒಂದು 2-3 ತಿಂಗಳುಗಳು ತುಂಬಾ ಜಾಗರೂಕತೆಯಿಂದ ದೇಹದ ಸುರಕ್ಷತೆಯನ್ನು ನಾವು ನೋಡ್ಕೋಬೇಕು, ಸಾಧ್ಯವಾದಷ್ಟು ರಕ್ಷಿಸ್ಕೋಬೇಕು, ಸಾಧ್ಯವಾದಷ್ಟು ರಕ್ಷಣೆಗೆ ನಿಲ್ಲುವ ರೋಗ ನಿರೋಧಕ ಶಕ್ತಿಯನ್ನು ನಾವು ಬಲಪಡಿಸ್ಬೇಕು. ಯಾಕೆ ಅಂತ ಹೇಳಿದ್ರೆ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, ರೋಗಾಣುಗಳ ವಿರುದ್ಧ ಇನ್ಫೆಕ್ಷನ್ಸ್, ಇವತ್ತು ನೆಗಡಿ ಶೀತ ಕಫ ಕೆಮ್ಮು ಸಾಧಾರಣ ಆಗ್ತಾ ಇದೆ, ಎಲ್ಲ ಮನೆಗಳಲ್ಲೂ ಕೂಡ ಕೌಟುಂಬಿಕವಾಗಿ ನೋಡಿದ್ರೆ ಜ್ವರ ಬರ್ತಾ ಇದೆ. ವಾತಾವರಣದ ಬದಲಾವಣೆ ಯಾವಾಗ ಉಂಟಾಗುತ್ತೋ, ಯಾಕಂದ್ರೆ ಇವಾಗ ಚಳಿಗಾಲ ಹೋಗಿ ಈ ಬೇಸಿಗೆ ಕಾಲ ಸ್ಟಾರ್ಟ್ ಆಗುವಂತಹ ಒಂದು ಸಮಯ ಇದು. ಯಾವಾಗ ಪ್ರಕೃತಿಯಲ್ಲಿ ವಾತಾವರಣ ಶಿಫ್ಟ್ ಆನ್ ಆಗುತ್ತೋ, ಸ್ವಿಚ್ ಆನ್ ಆಗ್ತಿರುತ್ತೋ, ಮುಂದಿನ ಒಂದು ಸೊ ಹಂತಕ್ಕೆ ಹೋಗ್ತಿರುತ್ತೋ, ಮಾನವನ ದೇಹ ಸ್ವಲ್ಪ ತಡ್ಕೊಳ್ಳೋದು ಕಷ್ಟ ಆಗತ್ತೆ, ಮಾನವನ ದೇಹದ ಒಂದು ಪ್ರಕೃತಿಯಲ್ಲಿ ಸಾಕಷ್ಟು ಬದಲಾವಣೆ ಆಗತ್ತೆ, ಉಷ್ಣ ಪ್ರಕೋಪ, ಶೀತ ಪ್ರಕೋಪ, ಈ ರೀತಿ ಹಲವು ಪ್ರಕೋಪಗಳಿಗೆ ನಾವು ನೋಡ್ತಾ ಇರ್ತೀವಿ. ಸೊ ಸಾಕಷ್ಟು ನಿಮ್ಮ ಕುಟುಂಬದಲ್ಲಿ ತುಂಬಾ ಜನ ನೋಡ್ತಿರ್ಬೋದು, ನೆಗಡಿ ಬರೋದು ಅಥವಾ ಕೆಮ್ಮಾಗೋದು, ಕಫ ಜಾಸ್ತಿ ಆಗೋದು, ಉಸಿರಾಟದ ಸಮಸ್ಯೆ ಬಂದ್ಬಿಡೋದು, ಅಲರ್ಜಿ ಆಗುವುದು, ಅದರ ಜೊತೆಗೆ ಜ್ವರ ಬಾಧೆ ಪದೇ ಪದೇ ಕಾಡುವಂಥದ್ದು, ಮಕ್ಕಳು ಅನಾರೋಗ್ಯಕ್ಕೆ ಒಳಗಾಗುವಂತಹ ಸಂದರ್ಭಗಳನ್ನು ನೀವು ಗಮನಿಸಿದ್ರೆ
ಗಮನಿಸಿದ್ರೆ ಸೊ ಚಾರ್ಟ್ ಅಲ್ಲಿ ಬರಿಬಹುದು. ಏಕೆಂದ್ರೆ ಇದು ಸರ್ವೇ ಸಾಮಾನ್ಯ, ವಯಸ್ಸಾದವರಲ್ಲೂ ಕೂಡ ಅಂತ ಒಂದು ಪ್ರಮೇಯದಲ್ಲಿ ಸ್ವಾಭಾವಿಕವಾಗಿ ನೀವು ಮೋದಿಕೆನ ಮೂಲಕ ಪ್ರಾಡಕ್ಟ್ಗಳನ್ನ ನೀವೇನಾದ್ರೂ ಬಳಸೋದಕ್ಕೆ ಇಚ್ಛೆ ಪಡ್ತಾ ಇದ್ರೆ, ಬೇರೆಯವರಿಗೆ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ರೆ ಬನ್ನಿ ಒಂದೊಂದಾಗಿ ನಾವು ನೋಡ್ಕೊಂಡು ಬರೋಣ. ಮೊದಲನೇದಾಗಿ ಸಾಕಷ್ಟು ಕಾಯಿಲೆಗಳಿಗೆ ರಾಮಬಾಣ ಅಂತ ಹೆಸರುವಾಸಿಯಾದಂತಹ ಒಂದು ಪ್ರಾಕೃತಿಕ ಒಂದು ಕೊಡುಗೆ ಅಂದ್ರೆ ನೋಣಿ ಹಣ್ಣು. ಏನು ಹಲವಾರು ಕಾಯಿಲೆಗಳು, ಮಾರಕ ಕಾಯಿಲೆಗಳ ವಿರುದ್ಧ ಹೋರಾಡುವಂತಹ ಒಂದು ಸ್ವಾಭಾವಿಕವಾಗಿ ನಮಗೆ ಪ್ರಕೃತಿಯಲ್ಲಿ ಸಿಗುವ ಹಾಗೂ ಸೀಸನ್ ಅಲ್ಲಿ ಸಿಗುವಂತಹ ಒಂದು ಹಣ್ಣು ನೋಣಿ ಅಂತ ಹೇಳ್ತೀವಿ. ಆ ನೋಣಿಯ ಔಷಧಿಕ ಗುಣಗಳನ್ನ ನಾವು ಬಳಸ್ಕೊಂಡು ಮೋದಿ ಕೇರ್ ಹಲವಾರು ವರ್ಷಗಳಿಂದ ಇವತ್ತು ರಸಾಯನ ಅಥವಾ ಜ್ಯೂಸ್ನ ರೂಪದಲ್ಲಿ, ಪಾನೀಯದ ರೂಪದಲ್ಲಿ ಇವತ್ತು ನಮಗೆ ಬಾಟಲ್ ಅಲ್ಲಿ ಇಟ್ಟು ಕೋಕಂನೊಂದಿಗೆ ಬ್ಲೆಂಡ್ ಮಾಡಿ ಇವತ್ತು ನಮ್ಮ ಮುಂದೆ ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಡ್ ಬರೋಣ. ಯಾಕೆ ಇವತ್ತು ಪ್ರತಿಯೊಬ್ರು ಕೂಡ ಇದ್ರ ಬಗ್ಗೆ ತಿಳ್ಕೋಬೇಕು, ಯಾಕೆ ಪ್ರತಿಯೊಬ್ಬ ಸ್ನೇಹಿತರು ಕೂಡ ಇದನ್ನ ಬಳಸ್ಬೋದು, ನಮ್ಮ ನೋಣಿಯ ಒಂದು ವಿಶೇಷತೆಗಳೇನು ಅಂತ ಪರಿಚಯ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾನು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಪ್ರತಿಯೊಬ್ಬ ಗ್ರಾಹಕನು ಕೂಡ 6 ವರ್ಷದ ಮೇಲ್ಪಟ್ಟಿರುವಂತಹ ಪ್ರತಿಯೊಬ್ಬ ಕುಟುಂಬದ ವ್ಯಕ್ತಿಗಳನ್ನ ನೀವು ನೆನೆಸ್ಕೊಂಡ್ರೆ ಏನಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ಮೊದಲನೇದಾಗಿ ಯಾಕೆ ಮನೆಯಲ್ಲಿರುವ ಮಕ್ಕಳಿಗೆ ಕೊಡಬಹುದು, ಯಾಕೆ ಮನೆಯಲ್ಲಿರುವಂತಹ ವಯಸ್ಸಾದವರಿಗೆ ಕೊಡಬಹುದು, ಯಾಕೆ ಪ್ರತಿಯೊಬ್ಬ ಒಂದು ಯುವಕರು ಕೂಡ ಇದನ್ನ ತಗೋಬಹುದು ಅನ್ನೋದಕ್ಕೆ ಇಲ್ಲಿ ನಾನು ಇಲ್ಲಿ ಕಾರಣಗಳನ್ನ ಕೊಡ್ತಾ ಹೋಗ್ತಿದ್ದೀನಿ. ಸೊ ಮೊದಲನೇದಾಗಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಸ್ನೇಹಿತರೆ, ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಇವತ್ತು ಮನುಷ್ಯನ ದೇಹಕ್ಕೆ ಬೇಕಾದಂತಹ ಹೇರಳವಾದ ವಿಟಮಿನ್ಗಳು, ವಿಶೇಷವಾಗಿ ನಮ್ಮ ದೇಹಕ್ಕೆ ಬಲ ಕೊಡುವ ಶಕ್ತಿಯನ್ನ ಉತ್ಪಾದನೆ ಮಾಡುವಂತಹ ಸಾಕಷ್ಟು ವಿಟಮಿನ್ಗಳು ಇದರಲ್ಲಿ ನಾವು ನೋಡ್ತೀವಿ. ಅಂಡ್ ವಿಶೇಷವಾದ ಒಂದು ಪದಾರ್ಥ ನಮ್ಮ ಪ್ರತಿಯೊಂದು ಜೀವಕೋಶಗಳಲ್ಲೂ ಕೂಡ ನಡಿಬೇಕಾದಂತಹ ಪ್ರಕ್ರಿಯೆಗಳನ್ನ ಸರಿಯಾದ ಕ್ರಮದಲ್ಲಿ ನಡೆಸುವಂತಹ ಒಂದು ವಿಶೇಷವಾದ ಪದಾರ್ಥ ಜೆರೋನಿನ್ ಅನ್ನುವಂತಹ ಒಂದು ಪೋಷಕ ಆಕ್ಟಿವ್ ಇಂಗ್ರೀಡಿಯಂಟ್ ನಾವ್ ಇದರಲ್ಲಿ ನೋಡ್ತೀವಿ. ಆ ಜೆರೋನಿನ್ ಅನ್ನು ಬಲಪಡಿಸಿದ್ರೆ ನಮ್ಮ ಮಾನವನ ಪ್ರತಿಯೊಂದು ಜೀವಕೋಶಕ್ಕೂ ಕೂಡ ಸಾಕಷ್ಟು ಒಂದು ಬೆನಿಫಿಟ್ ಅನ್ನ ಒದಗಿಸೋದಕ್ಕೆ ಅಂತ ಒಂದು ಹೆಚ್ಚಿಗೆ ಆ ಒಂದು ಬಲ ಕೊಡುವಂತಹ ಒಂದು ಫೈಟೋ ನ್ಯೂಟ್ರಿಯಂಟ್, ಪವರ್ಫುಲ್ ಫೈಟೋ ನ್ಯೂಟ್ರಿಯಂಟ್ ನೋಣಿ ಹಣ್ಣಲ್ಲಿ ನೋಡ್ತೀವಿ. ಹಲವಾರು ವಿಟಮಿನ್ಗಳ ಆಗರ ದೃಷ್ಟಿಯ ದೋಷಕ್ಕೆ ಬೇಕಾದ ಅಥವಾ ಕಡಿಮೆ ಮಾಡುವಂತಹ ವಿಟಮಿನ್ಗಳು, ವಿಟಮಿನ್ ಸಿ, ಮಾನವನ ದೇಹಕ್ಕೆ ಬೇಕಾದ ಒಂದಷ್ಟು ಪೋಷಕಗಳು, ಖನಿಜ ಲವಣಗಳು, ಸೊ ಒಟ್ಟಾರೆ ಇಷ್ಟು ಅಂಶಗಳನ್ನ ಹಿಡಿದಿರುವಂತಹ ಉತ್ಪನ್ನವನ್ನ ಮೊದಲನೇದಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ಜ್ಯೋತಿ ಮೇಡಮ್, ಮೊದಲು ಇದರಲ್ಲಿ ಏನಿದೆ ತದನಂತರ ನಾವು ಅರ್ಥ ಮಾಡ್ಕೊಳ್ಳೋಣ ಇದನ್ನ ಯಾರೆಲ್ಲ ಸೇವನೆ ಮಾಡಬಹುದು, ಯಾರಿಗೆ ಕೊಡಬಹುದು. ಸೊ ಪ್ರಾಡಕ್ಟ್ ನ ವಿಶೇಷತೆ ಸೊ ಫಸ್ಟ್ ತಿಳ್ಕೊಬಿಡೋಣ. ನಾನು ಹೇಳ್ತಾ ಇದ್ದೆ ಇದರಲ್ಲಿ ಆ ಒಂದು ಹಣ್ಣಿನಲ್ಲಿ ಅಥವಾ ಆ ಒಂದು ಜ್ಯೂಸ್ ಈ ಪ್ರಾಡಕ್ಟ್ ನಲ್ಲಿ ಏನಿದೆ ಅಂತ ಹೇಳಿದ್ರೆ, ಸೊ ನಾನು ಹೇಳಿದ ಹಾಗೆ ಮನುಷ್ಯನ ದೇಹಕ್ಕೆ ಉತ್ತೇಜನ ಕೊಡುವಂತಹ ಸಾಕಷ್ಟು ಪೋಷಕಾಂಶಗಳು ನಾವ್ ಇದರಲ್ಲಿ ನೋಡ್ತಾ ಇದ್ದೀವಿ. ಸೊ ಎಲ್ಲಿಂದ ಕೆಲಸ ಮಾಡುತ್ತೆ, ಯಾವುದೋ ಒಂದು ಅಂಗದಲ್ಲಿ ಮಾತ್ರ ಅಲ್ಲ, ಮಾನವನ ದೇಹದ ಅಡಿಯಿಂದ ಮುಡಿಯವರೆಗೂ, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ, ಅಡಿಯಿಂದ ಮುಡಿಯವರೆಗೂ ಮಾನವನ ದೇಹ ಒಂದು ಸಣ್ಣ ಜೀವಕೋಶದಿಂದ ತಯಾರಾಗಿರುತ್ತೆ. ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಮ್ಮ ಜೀವನ, ನಮ್ಮ ವ್ಯಕ್ತಿ ವಿಕಸನ. ಆ ಒಂದು ಪ್ರತಿಯೊಂದು ಜೀವಕೋಶಗಳಲ್ಲೂ ಕೂಡ, ಪ್ರತಿಯೊಂದು ಮಾಂಸಖಂಡಗಳಲ್ಲೂ ಕೂಡ, ಪ್ರತಿಯೊಂದು ಅಂಗಾಂಗಗಳಿಗೆ ಈ ಒಂದು ಕೊಡುಗೆ ಕೊಡೋದಕ್ಕೆ ನಮಗೆ ನೋನಿ ಜ್ಯೂಸ್ ಹೆಲ್ಪ್ ಆಗ್ತದೆ. ಸೊ ಸೆಲ್ಫ್ ಹೀಲಿಂಗ್ ಸಿಸ್ಟಮ್, ನಮ್ಮ ದೇಹಕ್ಕೆ ಬೇಕಾದಂತಹ ಮರು ಚೈತನ್ಯವನ್ನ ತುಂಬುವ ಕಾರ್ಯ ಮಾಡ್ತದೆ. ಸೊ ಮರು ಜೀವವನ್ನ ತುಂಬುವ ಕೆಲಸ ಮಾಡ್ತದೆ. ಅದಕ್ಕೋಸ್ಕರ ಇದನ್ನ ಹೇಳ್ತೀವಿ, ನಮ್ಮ ಇಡೀ ದೇಹಕ್ಕೆ ಸೊ ಬೇಕಾದ ಚಟುವಟಿಕೆಯನ್ನ ಬಲಪಡಿಸೋದಕ್ಕೆ, ರೀವೈಟಲೈಸ್ ಮಾಡೋದಕ್ಕೆ, ನಮ್ಮ ದೇಹಕ್ಕೆ ಸೆಲ್ಫ್ ಹೀಲಿಂಗ್ ಸಿಸ್ಟಮ್ ಅನ್ನ ಸ್ಟ್ರೆಂಥನ್ ಮಾಡೋದಕ್ಕೆ, ನರ ನಾಡಿಗಳಲ್ಲಿ ಸಂಚಾರ ಆಗ್ತಾ ರಕ್ತವನ್ನ ಶುದ್ಧಿ ಮಾಡ್ತಾ ನಮ್ಮ ಜೀವಕೋಶಗಳಿಗೆ ಉಪಯೋಗವನ್ನು ಒದಗಿಸಿಕೊಡುವಂತ ಉತ್ಪನ್ನ ಈ ಒಂದು ನೋಣಿ ಹಣ್ಣಾಗಿರುತ್ತೆ. ಹಾಗಾದ್ರೆ ಇದರಿಂದ ನಮಗೆ ಪ್ರಯೋಜನ ಏನ್ ಸಿಗುತ್ತೆ? ನಾವು ನಿತ್ಯ ಚಟುವಟಿಕೆಗಳಲ್ಲಿ ಅನುಭವಿಸುವಂತ ಮಾನಸಿಕ ಒತ್ತಡ, ದೈಹಿಕ ಸಾರಿ ಪ್ರತಿನಿತ್ಯ ನಾವು ಅನುಭವಿಸುವಂತಹ ಒತ್ತಡ ಏನಿದೆ, ಪ್ರತಿನಿತ್ಯ ನಮ್ಮ ದೇಹಕ್ಕೆ ತಲುಪುವಂತಹ ವಿಷಕಾರಿಕ ಪದಾರ್ಥಗಳ ವಿರುದ್ಧ,
ನಮ್ಮ ಅಂಗಗಳಾದಂತಹ ಲಿವರ್, ನಮ್ಮ ಅಂಗಗಳಾದಂತಹ ಹೃದಯ, ನಮ್ಮ ಅಂಗಗಳಾದಂತಹ ಚರ್ಮ, ಇವುಗಳ ಆರೋಗ್ಯವನ್ನು ಸುಧಾರಿಸ್ತಾ ನಮ್ಮ ದೇಹದಲ್ಲಿರುವಂತಹ ಕಲ್ಮಶಗಳನ್ನು ತೆಗೆದು ಪರಿಶುದ್ಧತೆ ಅಥವಾ ಶುದ್ಧತೆಯನ್ನ ಒಂದು ಅಟ್ಮಾಸ್ಫಿಯರ್ ಅನ್ನು ಕ್ರಿಯೇಟ್ ಮಾಡುತ್ತಾ ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸುವಂತಹ ದೊಡ್ಡ ಕಾರ್ಯ ನೋನಿ ಅನ್ನುವಂತಹ ಪದಾರ್ಥದಲ್ಲಾಗತ್ತೆ. ರಕ್ತದ ಒತ್ತಡವನ್ನು ನಿಯಂತ್ರಣ ಮಾಡುತ್ತಾ ದೇಹಕ್ಕೆ ಉಂಟಾಗುವಂತಹ ತ್ರಾಸು, ದೇಹಕ್ಕೆ ಉಂಟಾಗುವಂತಹ ನಿತ್ರಾಣ, ನಿಶಕ್ತಿ, ಇವುಗಳ ವಿರುದ್ಧ ಹೋರಾಡ್ತಾ ಪ್ರತಿಯೊಂದು ರೀತಿಯಲ್ಲೂ ಕೂಡ ನಮ್ಮ ದೇಹಕ್ಕೆ ಶಕ್ತಿ, ಸ್ಟ್ಯಾಮಿನಾ, ಎನರ್ಜಿನ ಕೊಡೋದಕ್ಕೂ ಕೂಡ ಇನ್ಫೆಕ್ಷನ್ಸ್ ಅನ್ನ ಕಡಿಮೆ ಮಾಡ್ತಾ ಈ ಪ್ರಾಡಕ್ಟ್ ಕೆಲಸ ಮಾಡ್ತದೆ ಸ್ನೇಹಿತರೆ. ಅದಕ್ಕೋಸ್ಕರ ಈ ಪ್ರಾಡಕ್ಟ್ ಅನ್ನ ನಾವು ಏನ್ ಮಾಡ್ತೀವಿ, ಮಕ್ಕಳಿಗೂ ಕೂಡ 6 ವರ್ಷದ ಮೇಲ್ಪಟ್ಟು, ಏನ್ ಜ್ಯೋತಿ ಮೇಡಮ್ ಏನ್ ಹೇಳಿದೆ ನಾನು, 6 ವರ್ಷದ ಮೇಲ್ಪಟ್ಟಿರುವಂತಹ ಯಾವುದೇ ವ್ಯಕ್ತಿಗಳು ಕೂಡ, ಮಕ್ಕಳಿಂದ ಹಿಡಿದು ಕುಟುಂಬದ ಪ್ರತಿಯೊಬ್ಬ ಸದಸ್ಯರು ಕೂಡ ಈ ಪ್ರಾಡಕ್ಟ್ ಅನ್ನ ಸೇವನೆ ಮಾಡಬಹುದು. ಮಕ್ಕಳಿಗೆ ಮೆಮೊರಿ ಮಾನಸಿಕವಾಗಿ ಸದೃಢವಾಗಿರೋದಕ್ಕೆ, ರೋಗ ನಿರೋಧಕ ಶಕ್ತಿ ಚೆನ್ನಾಗಿರೋದಕ್ಕೆ, ಬೆಳವಣಿಗೆಗೆ ಸಹಾಯಕಾರಿಯಾಗೋದಕ್ಕೆ, ಹೃದಯದ ಆರೋಗ್ಯ ಚೆನ್ನಾಗಿರೋದಕ್ಕೆ, ಹಸಿವು ಚೆನ್ನಾಗಿ ಕ್ರಿಯೇಟ್ ಆಗೋದಕ್ಕೆ, ಎಲ್ಲ ರೀತಿಯಲ್ಲೂ ಕೂಡ ಸಕಲ ಸೌಲಭ್ಯಗಳು ಒಂದೇ ಮೂಲದಲ್ಲಿ ಸಿಗುತ್ತೆ. ಅದಕ್ಕೋಸ್ಕರ ನಾವು ಹೇಳ್ತೀವಿ, ಸೊ ಅಷ್ಟು ಮಲ್ಟಿಪಲ್ ಬೆನಿಫಿಟ್ಸ್ ಇರುವಂತಹ ಉತ್ಪನ್ನ, ಹಲವು ಪ್ರಯೋಜನಗಳನ್ನ ಇರುವಂತಹ ಈ ಉತ್ಪನ್ನ ಏನಿದೆ, ಸೊ ಕ್ಯಾನ್ಸರ್ ನಂತಹ ಮಾರಕ ಕಾಯಿಲೆಗಳನ್ನ ಕೂಡ ನಿಯಂತ್ರಣ ಮಾಡೋದಕ್ಕೂ, ಕಡಿಮೆ ಮಾಡೋದು, ಅದರ ಪ್ರಭಾವವನ್ನ ನಿಷ್ಕ್ರಿಯ ಅಥವಾ ಕಡಿಮೆ ಮಾಡೋದ್ರಲ್ಲೂ ಕೂಡ ನಮಗೆ ನೋನಿ ಜ್ಯೂಸ್ ಹೆಲ್ಪ್ ಆಗುತ್ತೆ. ಸೊ ಒಟ್ಟಾರೆ ಮಾತಾಡ್ಕೊಳ್ಳೋದಾದ್ರೆ, ಸೊ ಈ ಒಂದು ನೋನಿಯ ಜೊತೆಗೆ ಒಂದು ಮತ್ತೊಂದು ಜಗಳ್ ಬಂದಿ ಕೋಕಂ, ಕರಾವಳಿ ಅಥವಾ ಮಲಬಾರ್ ಟ್ಯಾಮರಿನ್ ಅಂತಾನೆ ಇದನ್ನ ನಾವು ಕರಿತೀವಿ. ಕರಾವಳಿ ಪ್ರದೇಶಗಳಲ್ಲಿ ಬೆಳೆಯುವಂತಹ ಈ ಒಂದು ಉತ್ಪನ್ನ ಅಥವಾ ಬಳಸುವಂತಹ ಕೋಕಂ ಏನಿದೆ, ಇಲ್ಲಿ ವಿಶೇಷವಾಗಿ ರಕ್ತವನ್ನ ಹದ ಮಾಡ್ತಾ, ತಂಪು ಮಾಡ್ತಾ, ರಕ್ತವನ್ನ ಶುದ್ಧಿ ಮಾಡ್ತಾ, ಕೊಲೆಸ್ಟ್ರಾಲ್ ನಂತಹ ಸಮಸ್ಯೆಗಳನ್ನ ಕಡಿಮೆ ಮಾಡ್ತಾ, ಅಸಿಡಿಟಿ ಅಂತಹ ಸಮಸ್ಯೆಗಳನ್ನ ಹತೋಟಿಯಲ್ಲಿಟ್ಕೊಳ್ಳೋದಕ್ಕೂ ಕೂಡ ಕೋಕಂ ನಮ್ಮ ಪ್ರಾಡಕ್ಟ್ ಅಲ್ಲಿ ಕಾಂಬಿನೇಷನ್ ಅಲ್ಲಿ ಸಿಗ್ತಾ ಇದೆ. ಸೊ ಇದನ್ನ ನಾನು ಹೇಳಿದ ರೀತಿ 4 ವರ್ಷ ಅಲ್ಲ, 6 ವರ್ಷದಿಂದ ನೀವು ಮನೆ ಮಂದಿಯಲ್ಲಿರುವಂತಹ ಮಕ್ಕಳಿಂದ ಹಿಡಿದು ವಯಸ್ಸಾದವರಿಗೂ ಕೂಡ ಈ ಪ್ರಾಡಕ್ಟ್ ನ ಪರಿಚಯ ಮಾಡಬಹುದು, ಈ ಪ್ರಾಡಕ್ಟ್ ಅನ್ನ ಬಳಸ್ಕೋಬಹುದು, ಈ ಪ್ರಾಡಕ್ಟ್ ನ ಪ್ರಯೋಜನಗಳನ್ನ ನೀವು ಕೊಡಬಹುದು. ಸೊ 6 ವರ್ಷದ ಮೇಲ್ಪಟ್ಟು ಕನ್ನಡದಲ್ಲಿ 6 ಇಯರ್ಸ್ ಅಂಡ್ ಅಬೋವ್, 6 ವರ್ಷ ಅಂದ್ರೆ ದೊಡ್ಡವರು ಇರಲ್ಲ, ಮಕ್ಕಳೇ ಇರ್ತಾರೆ. ಸೊ 6 ವರ್ಷದ ಇಂದ ಹಿಡಿದು 12 ವರ್ಷದ ಮಕ್ಕಳಿಗೆ ನೀವು ಗಮನಿಸ್ತಾ ಇದ್ರೆ, ಇಲ್ಲಿ ನಾವು ಕೊಡಬೇಕಾದಂತಹ ಒಂದು ಡೋಸೇಜ್ ಅನ್ನ ನೀವು ನೋಡಿದ್ರೆ, ಅರ್ಧ ಅರ್ಧ ಡೋಸೇಜ್. ಮೊದಲನೇದಾಗಿ ಪೂರ್ತಿ ಡೋಸೇಜ್ ಅಂದ್ರೆ ಎಷ್ಟು, 12 ವರ್ಷದ ಮೇಲ್ಪಟ್ಟು ಇರುವಂತಹ ವ್ಯಕ್ತಿಗಳಿಗೆ, 12 ವರ್ಷದ ಮೇಲ್ಪಟ್ಟಿರುವಂತಹ ಮಕ್ಕಳಿಗೆ, ಪ್ರತಿನಿತ್ಯ ಯಾರು ಹೊಸ ಗ್ರಾಹಕರು ಇದನ್ನ ಟ್ರೈ ಮಾಡೋದಕ್ಕೆ ಇಚ್ಛೆ ಪಡ್ತಾರೋ ಅವರಿಗೆ 5 ml ಜ್ಯೂಸಿನೊಂದಿಗೆ ನೀರಿನಲ್ಲಿ ಕುಡಿಯೋ, ಅಂದ್ರೆ ನೀರಿನಲ್ಲಿ ಮಿಕ್ಸ್ ಮಾಡಿಕೊಂಡು 5 ml ಮಾತ್ರ. ಯಾರ್ಯಾರು ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂತ ಇದ್ದಾರೆ, ಹೊಸಬ್ರು ಯಾರೆಲ್ಲ ಇದ್ದಾರೆ, ಅವರಿಗೆ 5 ml ಅಂತೆ ಸ್ಟಾರ್ಟ್ ಮಾಡೋದಕ್ಕೆ ಹೇಳಿ. ಮೊದಲ 3 ದಿವಸ 5 ml ಜ್ಯೂಸ್ ಮಾತ್ರ ಸಾಕು, ಮೊದಲ 3 ದಿವಸ 5 ml ಜ್ಯೂಸ್ ಅನ್ನ ಮಾತ್ರ ಬಳಸೋದಕ್ಕೆ ಹೇಳಿ. ಬೆಳಗ್ಗೆ ಒಮ್ಮೆ, ಸಾಯಂಕಾಲ ಒಮ್ಮೆ, ಸಾಧ್ಯವಾದಷ್ಟು ಖಾಲಿ ಹೊಟ್ಟೆ ಅಥವಾ ಊಟಕ್ಕಿಂತ ಮುಂಚೆ ಅಂತ ನಾವೇನ್ ಹೇಳ್ತೀವಿ, ಸೊ ಖಾಲಿ ಹೊಟ್ಟೆಯಲ್ಲಿ ಬಳಸೋದ್ರಿಂದ ಸಾಕಷ್ಟು ಪ್ರಯೋಜನಗಳನ್ನ ನಾವು ದ್ವಿಗುಣಗೊಳಿಸಬಹುದು. ಸೊ ಅದಕ್ಕೋಸ್ಕರ ಯಾರೇ ಹೊಸ ಗ್ರಾಹಕರು ನೀವು ಕೊಡಬೇಕು ಅನ್ಕೊಂಡ್ರು ಕೂಡ, ಸೊ ಈ ಒಂದು ಡೋಸೇಜ್ ಅನ್ನ ನೆನಪಲ್ಲಿಟ್ಕೊಳ್ಳಿ. ಪ್ರಾರಂಭಿಕ ಹಂತದಲ್ಲಿ 5 ml ಜ್ಯೂಸ್ ಅನ್ನು ನೀರಿನಲ್ಲಿ ಬೆರೆಸಿ, ನೀರು ಎಷ್ಟು ಬೇಕಾದ್ರೂ ಕುಡೀರಿ, ಕಡಿಮೆ ಕಡಿಮೆ ಆಗದಿದ್ರೆ ಸಾಕು, ಎಷ್ಟು ಬೇಕಾದ್ರೂ ನೀರಲ್ಲಿ ನೀರು ನೀವು ಬೆರೆಸ್ಕೋಬಹುದು ನೀವು. ಸೊ ಸಾಧ್ಯವಾದ ಮಿನಿಮಮ್ 1 ಗ್ಲಾಸ್ ಅಂತ ಇಟ್ಕೊಳ್ಳಿ. 1 ಗ್ಲಾಸ್ ಇಂದ ಎಷ್ಟು ನೀರು ಕುಡಿದ್ರೆ ಅಷ್ಟು ಚೆನ್ನಾಗಿ ನಿಮಗೆ ನೋನಿ ಕೆಲಸ ಮಾಡಿಕೊಡುತ್ತೆ. ಸೊ 4ನೇ ದಿವಸದಿಂದ ಆ ಒಂದು ಪ್ರಾಡಕ್ಟ್ ನ ಡೋಸ್ ಅನ್ನ ಅಥವಾ ಯೂಸೇಜ್ ಅನ್ನ 10 ml ಗೆ ಇವಾಗ ಜಾಸ್ತಿ ಮಾಡ್ಕೊಳ್ಳೋಣ. 10 ml ಬೆಳಿಗ್ಗೆ, 10 ml ಸಾಯಂಕಾಲ. ಸೊ 2 ಬಾರಿ ಇದನ್ನು ನೀರಲ್ಲಿ ಮಿಕ್ಸ್ ಮಾಡಿ ತಗೊಳ್ಳೋದಕ್ಕೆ ಹೇಳಿ. ಅದೇ ರೀತಿ 1 ವಾರದ ನಂತರ ನಿಮ್ಮ ದೇಹದಲ್ಲಿ ಈಗ ನೋನಿಯ ಈ ಪ್ರಯೋಜನಗಳು ಹಾಗೂ ನೋನಿಯ ಒಂದು ಪ್ರಭಾವ ನಿಮ್ಮ ದೇಹಕ್ಕೆ ಸೂಕ್ತವಾಗಿರುತ್ತೆ ಹಾಗೂ ಅಡ್ಜಸ್ಟ್ ಆಗುತ್ತೆ. ಅಡ್ಜಸ್ಟ್ ಆದ ಮೇಲೆ 1 ವಾರದ ನಂತರ ನೀವು
ಇಪ್ಪತ್ತು ಎಂ ಎಲ್ ನಿಂದ 25 ml ನಷ್ಟು ಪ್ರಾಡಕ್ಟ್ ಅನ್ನು ನೀವು ಸೇವನೆ ಮಾಡಬಹುದು ಒಂದು ಟೈಮ್ಗೆ. ಬೆಳಿಗ್ಗೆ ಒಂದು ಹೊತ್ತು 20 to 25 ml ಅನ್ನು ನೀವು ಬಳಸಬಹುದು. ನೀರನ್ನ ಚೆನ್ನಾಗಿ ಕುಡೀರಿ, ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಕುಡೀರಿ. ಎಷ್ಟು ವರ್ಷದವರು ಬೇಕಾದರೂ ಕುಡಿಬಹುದು, ಯಾರು ಬೇಕಾದರೂ ತಗೋಬಹುದು, 6 ವರ್ಷದ ಮೇಲ್ಪಟ್ಟಿರುವಂತಹ ವ್ಯಕ್ತಿಗಳು. ಇನ್ನ 12 ವರ್ಷದ ಕೆಳಗಿನ ಮಕ್ಕಳು, ನೀವೇನ್ ಕೇಳ್ತಾ ಇದ್ರೆ ಮಕ್ಕಳಿಗೆ ಕೊಡಬೇಕು, ಚೆನ್ನಾಗಿ ಅವರಿಗೆ ಹಸಿವಾಗಬೇಕು, ಸೊ ಮೋಷನ್ ಕ್ಲಿಯರ್ ಆಗ್ಬೇಕು, ಅದ್ರ ಜೊತೆಗೆ ಡೈಜೆಷನ್ ಚೆನ್ನಾಗಿ ಆಗ್ಬೇಕು, ಈ ರೀತಿ ಇಮ್ಯುನಿಟಿ ಇಂಪ್ರೂವ್ ಆಗ್ಬೇಕು ಅಂತ ಇಚ್ಛೆ ಪಡುವಂತಹ ಒಂದು ಪೇರೆಂಟ್ಸ್ ಯಾರಿದ್ದೀರಾ, ತಂದೆ ತಾಯಿಗಳು ಯಾರಾದ್ರೂ ಕೇಳಿದ್ರೆ ನಾನು ಅವ್ರಿಗೆ ಹೇಳೋದು, ನಾನು ಈಗ ಹೇಳಿದ ಯೂಸೇಜ್ ಏನಿದೆ ಅರ್ಧ ಪ್ರಮಾಣದಷ್ಟು, ಅಂದ್ರೆ 5 ml ಅಲ್ಲಿ ಅರ್ಧ ಪ್ರಮಾಣ ಎಷ್ಟು, 2.5 ml, 10 ml ಅಲ್ಲಿ ಅರ್ಧ ಪ್ರಮಾಣ ಎಷ್ಟು, 5 ml, 20 ml ಅಲ್ಲಿ ಅರ್ಧ ಪ್ರಮಾಣ ಎಷ್ಟು, 10 ml. 12 ವರ್ಷದ ಕೆಳಗಿನ ಮಕ್ಕಳಿಗೆ, 6 ವರ್ಷದ ಮೇಲ್ಪಟ್ಟಿನ ಮಕ್ಕಳಿಗೆ ಅರ್ಧ ಡೋಸೇಜ್ ಅನ್ನ ನೀವು ಕೊಡ್ಬೋದು. ನೀವು ನೀರು ಎಷ್ಟು ಬೇಕಾದ್ರೂ ತಗೋಬಹುದು. ನಾರ್ಮಲ್ ವಾಟರ್ ನೀವು ಬಳಸ್ಕೊಂಡ್ರೆ ಸಾಕು. ಫ್ರಿಜ್ ವಾಟರ್ ಅನ್ನ ಅವಾಯ್ಡ್ ಮಾಡಿ, ತಣ್ಣೀರನ್ನ ಅವಾಯ್ಡ್ ಮಾಡಿ, ನಾರ್ಮಲ್ ವಾಟರ್ ಅಲ್ಲಿ ನೀವು ತಗೋಬಹುದು. ಬೆಚ್ಚಗಿರೋ ನೀರಲ್ಲಿ ಬೇಕಾದ್ರೂ ತಗೋಬಹುದು. ಸೊ ಇದನ್ನ ನೆನಪಲ್ಲಿಟ್ಕೊಂಡು ಇದನ್ನ ಪ್ರಮೋಟ್ ಮಾಡಿ. ನಾನು ಹೇಳ್ತೀನಿ, ತುಂಬಾ ಜನ ನಿಮಗೆ ಒಳ್ಳೆ ಫೀಡ್ಬ್ಯಾಕ್ ಕೊಡ್ತಾರೆ, ತುಂಬಾ ಜನಕ್ಕೆ ಇದು ಅನುಕೂಲ ಆಗತ್ತೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಮೊದಲನೇ ಪ್ರಾಡಕ್ಟ್ ನಾವು ನೋನಿಯೊಂದಿಗೆ ಸ್ಟಾರ್ಟ್ ಮಾಡಿದೀವಿ. ಇನ್ನ ಸ್ನೇಹಿತರೆ, ತುಂಬಾ ಜನ ಕೆಲವರು ಹೇಳ್ತಾ ಇರ್ತಾರೆ, ಸರ್ ನಾನು ತುಂಬಾ ಹೊರಗಡೆ ಸುತ್ತಾಡ್ತೀನಿ, ಆಫೀಸ್ಗೆ ಹೋಗ್ತೀನಿ, ಟ್ರಾವೆಲ್ ಮಾಡ್ತೀನಿ, ನಾನು ಡ್ರೈವರ್ ವೃತ್ತಿಯಲ್ಲಿದ್ದೀನಿ, ನಾನು ಮನೆಗೆ ಬರೋದು ತುಂಬಾ ವಿರಳ, ವಾರದಲ್ಲಿ 3-4 ದಿವಸ ನಾನು ಟ್ರಾವೆಲ್ ಮಾಡ್ತೀನಿ, ಹೇಗೆ ನೋನಿಯ ಪ್ರಯೋಜನಗಳನ್ನು ನಾನು ತಗೋಬೇಕು ಅಂತ ಕೇಳಿದ್ರೆ, ಅಂತಹ ವ್ಯಕ್ತಿಗಳಿಗೆ ಸ್ನೇಹಿತರೆ, ಯಾವಾಗ ನೀವು ಹೊರಗಡೆ ಸುತ್ತಾಡ್ತೀರಾ, ಯಾವಾಗ ಟ್ರಾವೆಲ್ ಮಾಡ್ತೀರಾ, ಯಾವಾಗ ನೀವು ನೋನಿ ಜ್ಯೂಸ್ ಅನ್ನ ಬಾಟಲ್ ಅನ್ನ ಕ್ಯಾರಿ ಮಾಡೋದು ಕಷ್ಟ ಆಗುತ್ತೆ, ಅದೇ ಪ್ರಯೋಜನಗಳನ್ನ ಪಡೆಯಲು ಇಚ್ಛಿಸುವಂತಹ ಕಸ್ಟಮರ್ಗಳಿಗೆ ನೋನಿ ಪ್ರಯೋಜನಗಳು ಈಗ ಟ್ಯಾಬ್ಲೆಟ್ ನ ರೂಪದಲ್ಲೂ ಕೂಡ ಸಿಗ್ತಾ ಇದೆ. ಏನ್ ಹೇಳಿ, ಅನುಕೂಲ ಮಾಡಿಕೊಡೋದು ನಿಮಗೆ. ಸೊ ಆ ಪ್ರಯೋಜನಗಳನ್ನ ನಾವು ಜ್ಯೂಸ್ ಅಲ್ಲೂ ಕೂಡ ಇಟ್ಟಿದ್ದೀವಿ, ಟ್ಯಾಬ್ಲೆಟ್ ನ ರೂಪದಲ್ಲೂ ಕೂಡ ಇಟ್ಟಿದ್ದೀವಿ. ಅಂಡ್ ಎರಡನೇ ಗ್ರಾಹಕ ಕೇಳಬಹುದು, ಸರ್ ನಾನು ಮರ್ತೋಯ್ತು, ನನಗೆ ನೋನಿ ಜ್ಯೂಸ್ ಅನ್ನ ನಾನು ಖಾಲಿ ಹೊಟ್ಟೆಯಲ್ಲಿ ತಗೊಳ್ಳೋದು ಮರ್ತೋಗ್ಬಿಟ್ಟಿದ್ದೀನಿ ಬೆಳಿಗ್ಗೆ, ಏನ್ ಮಾಡ್ಲಿ? ನೀವು ಊಟದ ನಂತರ ನೋನಿ ಟ್ಯಾಬ್ಲೆಟ್ ಅನ್ನ ಸೇವನೆ ಮಾಡಬಹುದು. ಅಕಸ್ಮಾತ್ ಆಗಿ ಮರ್ತೋಗಿದ್ರೆ, ಜ್ಯೂಸ್ ಅನ್ನ ಕುಡಿಯೋದು ನೀವು ಮರ್ತೋಗಿದ್ರೆ, ನೋನಿ ಟ್ಯಾಬ್ಲೆಟ್ ಅನ್ನ ನೀವು ಊಟದ ನಂತರ ಕೂಡ ಬಳಸಬಹುದು. ಸೊ ನೋನಿ ಟ್ಯಾಬ್ಲೆಟ್ಗಳು ವಿಶೇಷ ಪ್ರಯೋಜನಗಳನ್ನ ಹೊಂದಲು ಯಾರ್ಯಾರಿಗೆ ಬೇಕು ಅಂತ ಅನ್ಕೊಂತಾರೋ, ಏನೇನ್ ಪ್ರಯೋಜನಗಳು, ನಾವು ಇದುವರೆಗೂ ಏನ್ ಡೀಟೈಲಿಂಗ್ ಆಗಿ ಮಾತಾಡ್ಕೊಂಡ್ವಿ, ರಕ್ತ ಶುದ್ಧೀಕರಣ, ದೇಹವನ್ನ ಎನರ್ಜಿ ಮರುಚೈತನ್ಯ ಮಾಡೋದು, ರಿಜುವಿನೇಟ್ ಮಾಡೋದು, ದೈಹಿಕವಾಗಿ ನಿತ್ರಾಣವನ್ನ ಕಡಿಮೆ ಮಾಡೋದು, ನಿಶಕ್ತಿಯನ್ನ ಕಡಿಮೆ ಮಾಡೋದು, ಹಸುವನ್ನ ಚೆನ್ನಾಗಿ ಇಂಗಿಸೋದು, ಹಸುವನ್ನ ಚೆನ್ನಾಗಿ ಇಂಪ್ರೂವ್ ಮಾಡೋದು, ಡೈಜೆಷನ್ ಅನ್ನ ಮಾಡಿಕೊಡೋದು. ಸೊ ಅದಕ್ಕೋಸ್ಕರ ನ್ಯೂಟ್ರಿಯಂಟ್ಗಳನ್ನ ಚೆನ್ನಾಗಿ ನಾವು ಊಟದ ಮೂಲಕ ಏನು ಪೋಷಕಾಂಶಗಳು ತಗೊಳ್ತೀವಿ ದೇಹಕ್ಕೆ ಒದಗಿಸಿ ಕೊಡೋದು. ಸೊ ನೋನಿ ಟ್ಯಾಬ್ಲೆಟ್ ಅನ್ನ ಇಂತಹ ವ್ಯಕ್ತಿಗಳಿಗೆ ನೀವು ಕೊಡಬಹುದು. ಸೊ ಆಯುರ್ವೇದದಲ್ಲಿ ಹೇಳ್ತೀವಿ, ರಸಾಯನ ದೇಹದ, ಸೊ ರಿಜುವಿನೇಷನ್ ಆಫ್ ಮೈಂಡ್ ಅಂಡ್ ಬಾಡಿ ಅಂತ ಕರೀತಾರೆ, ದೇಹ ಹಾಗೂ ಮನಸ್ಸಿನ ಮರು ಚೈತನ್ಯ ತುಂಬೋದಕ್ಕೆ ನಾವು ನೋನಿ ಟ್ಯಾಬ್ಲೆಟ್ ಅನ್ನ ಹೇಳ್ತೀವಿ. ಸೊ ಒಂದು ವಿಚಾರ ನೀವು ಅಂಡರ್ಲೈನ್ ಮಾಡ್ಕೋಬೇಕಾಗಿರೋದು, ಈ ನೋನಿ ಟ್ಯಾಬ್ಲೆಟ್ ನ ಪ್ರಯೋಜನಗಳನ್ನ ಪಡಿಬೇಕು ಅನ್ಕೊಳ್ಳೋರು, ಟ್ಯಾಬ್ಲೆಟ್ ಅನ್ನ ಸೇವಿಸಲು ಇಚ್ಛಿಸಿಪಡುವಂತಹ ಕಸ್ಟಮರ್ಗಳಿಗೆ ಇದು ದಿನಕ್ಕೆ 2 ಟ್ಯಾಬ್ಲೆಟ್ ಅಂತೆ ಸೇವನೆ ಮಾಡೋದು ಕೇಳಿ, ಒಂದು ಒಳ್ಳೆ ರಿಸಲ್ಟ್ ಅನ್ನ ತಗೊಳ್ಳೋದಕ್ಕೆ. ಬೆಳಿಗ್ಗೆ ತಿಂಡಿ ಆದ್ಮೇಲೆ ಒಂದು, ರಾತ್ರಿ ಊಟ ಆದ್ಮೇಲೆ ಒಂದು. ಸೊ ಊಟದ ನಂತರ ನಾವಿದನ್ನ ಹೇಳುವಂಥದ್ದು, ಓಕೆ, ಸಾಧ್ಯವಾದಷ್ಟು. ಸೊ ಊಟದ ನಂತರ ಇದನ್ನ ಹೇಳಿ. ಸೊ ನೋನಿ ಜ್ಯೂಸ್ ಏನಿದೆ, ಊಟಕ್ಕಿಂತ ಮುಂಚೆ ಅಥವಾ ಅರ್ಧ ಗಂಟೆ ಮುಂಚೆ ಅಥವಾ ಖಾಲಿ ಹೊಟ್ಟೆ, ಎಂಟಿ ಸ್ಟೊಮಕ್ ಅಂತ ನಾವೇನ್ ಹೇಳ್ತೀವಿ, ಸೊ ಆ ಎಂಟಿ ಸ್ಟೊಮಕ್ ಅಲ್ಲಿ ನೋನಿ ಜ್ಯೂಸ್ ಆದ್ರೆ ನೀರಲ್ಲಿ ಮಿಕ್ಸ್ ಮಾಡಿ ತಗೊಳಕ್ ಹೇಳಿ. ಟ್ಯಾಬ್ಲೆಟ್ ಆದ್ರೆ ಊಟದ ನಂತರವೇ ನೀವು ತೆಗೆದುಕೊಳ್ಳೋದು ಲೇಸು, ಉತ್ತಮ ಸ್ನೇಹಿತರೆ. ಸೊ ಇದು ಸುಲಭ ಮಾಡೋದಕ್ಕೆ ನಾವು ಈ ಒಂದು ಅಂಶವನ್ನ ನಿಮಗೆ ಕಣ್ ಮುಂದೆ ಕೊಟ್ಟಿದ್ದೀವಿ. ಸೊ ಜಸ್ಟ್ ಮತ್ತೆ ಕ್ಲಿಯರ್ ಆಗಿ ಹೇಳಿದೀನಿ, ನೋನಿ ಟ್ಯಾಬ್ಲೆಟ್ಗಳನ್ನ ಊಟದ ನಂತರ ತೆಗೆದುಕೊಳ್ಳಿ, ಓಕೆ. ಸೊ ಜಸ್ಟ್ ಅದಾದ್ಮೇಲೆ, ಸೊ ವಿಶೇಷವಾಗಿ ನಾವು ಮಾತಾಡ್ಲೇಬೇಕು, ನಮ್ಮ ಮನೆಯ ಮುಂದೆ, ಸಾಕಷ್ಟು ಮನೆಗಳ ಮುಂದೆ ಕಾಣುವಂತಹ ಒಂದು
ಪ್ರಾಕೃತಿಕ ವರದಾನ, ನಾವು ಪೂಜೆ ಮಾಡುವಂತಹ ಒಂದು ಮೂಲಿಕೆ. ಸೊ ನಮ್ಮೆಲ್ಲರಿಗೂ ಗೊತ್ತೇ ಇದೆ ತುಳಸಿ, ನೀವು ಗಮನಿಸಿ ನೋಡಿ. ಸೊ ತುಳಸಿಯ ಒಂದು ಪವರ್ ನಿಮಗೆ ಅರ್ಥ ಆಗ್ಬೇಕು ಅಂದ್ರೆ, ಒಂದು ಡೆಮೋ ನಾನು ನಿಮಗೆ ಹೇಳ್ತೀನಿ, ಕರೆಕ್ಟ್ ಆಗಿ ಚೆಕ್ ಮಾಡಿ. ಒಂದು ಒಳ್ಳೆ ಹೆಲ್ದಿ ಆಗಿರೋ ತುಳಸಿ ನಿಮ್ಮ ಮನೆ ಮುಂದೆ ಇದ್ರೆ ಗಮನಿಸಿ ನೋಡಿ, ಆ ತುಳಸಿಯ ಒಂದು ಸರೌಂಡಿಂಗ್ ಒಂದು ಅಪ್ರಾಕ್ಸಿಮೇಟ್ಲಿ 100 ಚದರ ಅಡಿ, ಅಪ್ರಾಕ್ಸಿಮೇಟ್ಲಿ 100 ಚದರ ಅಡಿ ಆ ಒಂದು ಗಿಡದ ಸುತ್ತಮುತ್ತ ಯಾವುದೇ ನೊಣ ಆಗ್ಲಿ ಸೊಳ್ಳೆ ಆಗ್ಲಿ ಬರೋದಿಲ್ಲ. ಯಾಕೆ ಗೊತ್ತಾ? ಅದರ ಒಂದು ವಾಸನೆ, ಅದರ ಒಂದು ಆ ಒಂದು ಅರೋಮಾ ಏನಿದೆ, ಆ ತುಳಸಿಯ ಅರೋಮಾದಲ್ಲಿ ಕಂಡು ಬರುವಂತಹ ಔಷಧಿಕ ಒಂದು ಗುಣಗಳೇನಿದೆ, ಈ ಒಂದು ಕೀಟಗಳ ವಿರುದ್ಧ ರಕ್ಷಣೆ ಮಾಡೋದಕ್ಕೂ ಕೂಡ ನಿಮ್ಮನ್ನ ರಕ್ಷಿಸುತ್ತೆ, ನಿಮಗೆ ಗೊತ್ತಿರ್ಲಿ. ಅಂಡ್ ತುಂಬಾ ಜನ ನಮಗ್ ಗೊತ್ತಿದೆ ಸ್ನೇಹಿತರೆ, ಎಷ್ಟೋ ಜನ ಇವತ್ತು ಪಾಲನೆ ಮಾಡ್ತಾರೆ, ಹಳ್ಳಿಗಳಲ್ಲಿರೋರು ಈವನ್ ನಗರಗಳಲ್ಲಿರೋರು ಕೂಡ ಇನ್ನೂ ಕೆಲವರು ಪಾಲನೆ ಮಾಡ್ತಿರ್ಬೋದು. ಕುಡಿಯುವ ನೀರಿನ ಮಗ್ಗಲ್ಲಿ ತುಳಸಿ ಎಲೆಗಳನ್ನ ಹಾಕಿಡ್ತೀವಿ. ಯಾಕೆ ಗೊತ್ತಾ? ಕಲುಷಿತ ಪದಾರ್ಥಗಳು ನೀರಲ್ಲಿದ್ರೆ ಅದನ್ನ ಹೀರ್ಕೊಂಡು ನಲ್ಲಿಫೈ ಮಾಡುವಂತಹ ಗುಣ, ಕಂಟಾಮಿನೇಷನ್ ಏನಾದ್ರೂ ಆಗಿದ್ರೆ ಅದನ್ನ ಶುದ್ಧಿಪಡಿಸುವ ಗುಣ ತುಳಸಿ ಎಲೆಗಳಿಗಿದೆ. ಎಷ್ಟೋ ಜನ ಇದನ್ನ ಪಾಲನೆ ಮಾಡ್ತಾರೆ. ನಿಮಗೇನಾದ್ರೂ ನಿಮ್ಮ ಮನೆಯಲ್ಲಿ ಅಕಸ್ಮಾತ್ ಈ ಅವಕಾಶ ಇದೆ ಅಂದ್ರೆ, ತುಳಸಿ ಎಲೆಗಳು ಸಿಗುತ್ತೆ ಪ್ರತಿನಿತ್ಯ ಅಂದ್ರೆ, ಆ ಎಲೆಗಳನ್ನ ದಯವಿಟ್ಟು ಆ ಎಲೆಗಳನ್ನ ಕುಡಿಯುವ ನೀರು ಮಗ್ಗಲ್ಲಿ ಹಾಕಿ ಆ ಒಂದು ನೀರನ್ನ ಸೇವನೆ ಮಾಡಿ, ಖಂಡಿತ ಎಸ್ಪೆಷಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸೋದಕ್ಕೆ ನಮಗೆ ತುಂಬಾ ಹೆಲ್ಪ್ ಆಗ್ತದೆ. ಆಯ್ತಾ? ಬಟ್ ಹಂಗಂತ ಹೇಳಿ ಎಲ್ಲಾ ತುಳಸಿನೂ ಕೂಡ ಒಂದು ಶ್ರೇಷ್ಠ ಮಟ್ಟದ ಔಷಧಿಕ ಗುಣಗಳನ್ನ ಹೊಂದಿದೆ ಅಂತ ಹೇಳಕ್ಕಾಗಲ್ಲ. ಅರ್ಥ ಮಾಡ್ಕೊಳ್ಳಿ, ಇವತ್ತು ಒಳ್ಳೆ ತುಳಸಿ ಗಿಡಗಳು ನಮಗೆ ಸಿಗೋದೇ ಕಷ್ಟ ಆಗ್ಬಿಟ್ಟಿದೆ, ಒಳ್ಳೆ ತಳಿಗಳು ಸಿಗೋದು ಕಷ್ಟ ಆಗತ್ತೆ. ಎಲ್ಲಾ ತಳಿಯಲ್ಲೂ ಕೂಡ ಅದೇ ರೀತಿಯ ಬಲವಾದ ಔಷಧಿಕ ಗುಣಗಳು ಖಂಡಿತ ಸಾಧ್ಯ ಆಗಲ್ಲ. ಅಂಡ್ ಬರೀ 3-4 ಎಲೆಗಳನ್ನ ತಿಂದ ತಕ್ಷಣ ನಮಗೆ ನಮ್ಮ ದೇಹಕ್ಕೆ ಬೇಕಾದ ಎಲ್ಲ ರೀತಿಯ ಒಂದು ರೋಗ ನಿರೋಧಕ ಶಕ್ತಿ ವೃದ್ಧಿ ಆಗೋದಿಲ್ಲ. ಸೊ ಇದನ್ನ ಮತ್ತಷ್ಟು ಸುಲಭ ಪಡಿಸೋದಕ್ಕೆ ಆಯ್ದ ಎಲೆಗಳಿಂದ ಏನು ಸೆಲೆಕ್ಟೆಡ್ ಬ್ರೀಡ್ ಅಂತ ಹೇಳ್ತೀವಿ, ಸೆಲೆಕ್ಟೆಡ್ ಕಮ್ಯುನಿಟಿ, ಶ್ರೇಷ್ಠ ಮಟ್ಟದ ತಳಿಗಳಿಂದ ಉತ್ಪಾದನೆ ಮಾಡಿದಂತಹ, ಎಸ್ಪೆಷಲಿ ನಮ್ಮ ಮೋದಿ ಕೇರ್ DNA ಫಿಂಗರ್ ಪ್ರಿಂಟ್ ಟೆಕ್ನಾಲಜಿ ಅಂತ ಹೇಳ್ತೀವಿ. ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ, ನಮ್ಗೆ DNA ಟೆಸ್ಟ್ ಬಗ್ಗೆ ನಾವು ಸಿನಿಮಾಗಳಲ್ಲಿ ಅಥವಾ ಪೇಪರ್ಗಳಲ್ಲಿ ಓದಿರುವಂತಹ ಒಂದು ವಾಡಿಕೆ ಇದೆ, ಹೇಳಿರ್ತೀವೆಲ್ಲಾದ್ರೂ. ಏನಕ್ಕೆ ಗೊತ್ತಾ? ಅಷ್ಟು ಆಳವಾಗಿ ಅಧ್ಯಯನ ಮಾಡಿ ಮ್ಯಾಚ್ ಮಾಡೋದಕ್ಕೆ, ಹೊಂದಾಣಿಕೆ ಮಾಡೋದಕ್ಕೆ, ನಮಗೆ ಬೇಕಾದ ಗುಣಗಳನ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಈ DNA ಫಿಂಗರ್ ಪ್ರಿಂಟ್ ಟೆಕ್ನಾಲಜಿ ಈ ತುಳಸಿಯಲ್ಲಿ ಬಳಸ್ಕೊಳ್ಳಲಾಗಿದೆ. ಏನಕ್ಕಪ್ಪ ಅಂದ್ರೆ, ಇವತ್ತು ತುಳಸಿಯ ಪ್ರಭೇದಗಳಲ್ಲಿ, ಅದರ ಕಮ್ಯುನಿಟಿಯಲ್ಲಿ, ಅದರ ಜಾತಿಯಲ್ಲಿ 10 ಬಗೆಯ, ಮಿನಿಮಮ್ 10-15 ಬಗೆಯ ತುಳಸಿ ಎಲೆಗಳು ನಮಗೆ ಸಿಗ್ತವೆ. ಬಟ್ ನಮಗೆ ಮನುಷ್ಯನ ದೇಹಕ್ಕೆ ಶ್ರೇಷ್ಠ ಮಟ್ಟದ ಇಮ್ಯುನಿಟಿಯನ್ನ ಕೊಡೋದಕ್ಕೆ ನಮಗೆ ತುಳಸಿ ಬೇಕು. ಸೊ ಅಂತ ಒಂದು ತುಳಸಿ ಇವತ್ತು ನಮ್ಮ ಮೋದಿ ಕೇರ್ ಟ್ಯಾಬ್ಲೆಟ್ ನ ರೂಪದಲ್ಲಿ ಉತ್ಪಾದನೆ ಆಗಿ ನಮಗೆ ಬಂದಿದೆ. ಬನ್ನಿ ನೋಡ್ಕೊಂಡ್ ಬರೋಣ ಅದರ ಪ್ರಯೋಜನ ಏನು ಅಂತ. ರೆಡಿ ಇದ್ದೀರಾ ತಿಳ್ಕೊಳ್ಳೋದಕ್ಕೆ? ಎಲ್ಲಾ ತುಳಸಿ ಟ್ಯಾಬ್ಲೆಟ್ಗಳು, ಎಲ್ಲಾ ತುಳಸಿ ಕೂಡ ಮನುಷ್ಯನನ್ನ ರಕ್ಷಣೆ ಮಾಡೋದಿಲ್ಲ. ಇದು ಒಂದು ಪಾಯಿಂಟ್ ನಂಬರ್ 1 ನೆನಪಲ್ಲಿ ಇಟ್ಕೊಳ್ಳಿ. ಆಯ್ತಾ? ಸೊ ಆಯ್ದ ಎಲೆಗಳಿಂದ, ಆಯ್ದ ಪ್ರಭೇದದಿಂದ ಇಂತಹ ತುಳಸಿ ನಮ್ಮ ಮೋದಿಕೇರಲ್ಲಿ ಸಿಗ್ತಾ ಇದೆ. ಇದರಲ್ಲಿರುವಂತಹ ಉರ್ಸೋಲಿಕ್ ಆಸಿಡ್ ಅನ್ನುವಂತಹ ಕಂಟೆಂಟ್ ಏನಿದೆ, ವಿಶೇಷವಾಗಿ ಪ್ರಾಥಮಿಕವಾಗಿ ಈ ಶ್ವಾಸಕೋಶ ಸಂಬಂಧಿ ಸಮಸ್ಯೆಗಳು ಇರುವಂತಹ ಯಾವುದೇ ಗ್ರಾಹಕರಿಗೆ ನಿಮ್ಮ ಆಯ್ಕೆ ತುಳಸಿ ಇರಲಿ. ಮತ್ತೊಮ್ಮೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಶ್ವಾಸಕೋಶದ ಸಂಬಂಧಿ ಸಮಸ್ಯೆಗಳು, ಆಸ್ತಮಾ, ಡಸ್ಟ್ ಅಲರ್ಜಿ, ಬ್ರೀತಿಂಗ್ ಪ್ರಾಬ್ಲಮ್, ಬ್ರಾಂಕೈಟಿಸ್ ನಂತಹ ಸಮಸ್ಯೆಗಳು, ಉಸಿರಾಟ ಸಮಸ್ಯೆಗಳು, ಪದೇ ಪದೇ ನೆಗಡಿ ಶೀತ ಕಫ ಕೆಮ್ಮುಗಳ ಬಾಧೆ, ಇಂತಹ ಪ್ರಮೇಯಗಳಲ್ಲಿ ಶ್ವಾಸಕೋಶದ ಸಮಸ್ಯೆಗಳನ್ನ ಹತೋಟಿಯಲ್ಲಿಡೋದಕ್ಕೆ ನಮಗೆ ಅತಿ ಅಮೂಲ್ಯವಾದ ಒಂದು ಉತ್ಪನ್ನ ಯಾವತ್ತೂ ಕೂಡ ನಿಮ್ಮ ತಲೆಯಲ್ಲಿ ಬರಬೇಕಾಗಿರೋದು ತುಳಸಿ. ಜನರಲ್ ಇನ್ಫೆಕ್ಷನ್ಸ್ ಅನ್ನ ಇದು ಹೋರಾಡ್ತಾ, ನಮ್ಮ ಲಂಗ್ಸ್ಗೆ ಬೇಕಾದಂತಹ ಒಂದು ಆತ್ಮವಿಶ್ವಾಸವನ್ನ ತುಂಬುತ್ತಾ, ಅಲರ್ಜಿ ವಿರುದ್ಧ ನಿಮಗೆ ಬೇಕಾದಂತಹ ಸ್ವಾಭಾವಿಕ ಚೈತನ್ಯವನ್ನ ಕೊಡ್ತಾ ಈ ಪ್ರಾಡಕ್ಟ್ ಅಥವಾ ಈ ಒಂದು ಮೂಲಿಕೆ
ತುಳಸಿ ಅನ್ನುವಂತಹ ಮೂಲಿಕೆ 100% ಪ್ಯೂರಿಟಿ ಇರುವಂತಹ ಮೂಲಿಕೆ ನಮ್ಮ ಮೋದಿ ಕೇನ ಮೂಲಕ ಇವತ್ತು ಅವೈಲಬಲ್ ಇದೆ. ಇದನ್ನ ನೀವು ಗ್ರಾಹಕರಿಗೆ ತಿಳಿಸಬಹುದು. ವ್ಯಾಧಿ ಕ್ಷಮತ್ವ ವರ್ಧಕ, ವ್ಯಾಧಿ ಅಂದ್ರೆ ಏನ್ ಗೊತ್ತಾ, ರೋಗ. ಕ್ಷಮತ್ವ ಅಂದ್ರೆ ಏನು? ಕ್ಷಮತೆ. ವರ್ಧಕ ಅಂದ್ರೆ ಏನು? ವರ್ಧನೆ, ಬಲಪಡಿಸೋದು. ರೋಗ ನಿರೋಧಕ ಶಕ್ತಿಯನ್ನ ಬಲಪಡಿಸುವ ಗುಣ ಈ ಮೂಲಿಕೆಯಲ್ಲಿದೆ. ಕಫ ಕಡಿಮೆ ಮಾಡುವ ಗುಣ ಈ ಮೂಲಿಕೆಯಲ್ಲಿದೆ. ಕಸ ಅಥವಾ ಕಾಸ ಅಂತಾನೂ ಕರಿತೀವಿ. ಕೆಮ್ಮನ್ನ ಈ ಒಂದು ವಾತಾವರಣದಿಂದ ಉಂಟಾಗುವಂತಹ ರೋಗ ನಿರೋಧಕ ಶಕ್ತಿಯ ಸಮಸ್ಯೆಯಿಂದ ಬಳಲುತ್ತಿರುವಂತಹ ವ್ಯಕ್ತಿಗಳು, ಎಸ್ಪೆಷಲಿ ಈ ಆ ನೆಗಡಿ ಶೀತ ಕೆಮ್ಮುಗಳ ವಿರುದ್ಧ ಹೋರಾಡೋದಕ್ಕೆ ತುಳಸಿ ಶ್ರೇಷ್ಠವಾದ ಮೂಲಿಕೆ. ಜೀರ್ಣವನ್ನ ಕೂಡ ಚೆನ್ನಾಗಿ ಮಾಡುತ್ತೆ. ಅಜೀರ್ಣದ ಸಮಸ್ಯೆಗಳು ಕೂಡ ಹತೋಟಿಯಲ್ಲಿ ಇಟ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತದೆ. ಸೊ ಅದಕ್ಕೋಸ್ಕರ ನಾವು ಹೇಳ್ತೀವಿ, ತುಳಸಿಯನ್ನ ಯಾವ ರೀತಿ ಬಳಸಬೇಕು. 10 ವರ್ಷದ ಮೇಲ್ಪಟ್ಟಿರುವಂತಹ ಯಾವುದೇ ಕುಟುಂಬದ ಸದಸ್ಯರು, ಯಾವುದೇ ಗ್ರಾಹಕರಿಗೂ ನೀವು ನಿತ್ಯ 2 ಟ್ಯಾಬ್ಲೆಟ್ಗಳನ್ನ ಸೇವನೆ ಮಾಡೋದು ಕೇಳಿ, 1 ಗ್ಲಾಸ್ ನೀರಿನ ಜೊತೆಗೆ. ಸೊ ಪ್ರತಿಯೊಬ್ಬರು ಕೂಡ ಇದನ್ನ ಸೇವನೆ ಮಾಡಬಹುದು. ತುಳಸಿಯನ್ನ ತಗೊಂಡು ಯೂಸ್ ಮಾಡೋದು ಕೇಳಿ, ಪ್ರತಿನಿತ್ಯ 2 ಟ್ಯಾಬ್ಲೆಟ್ ಅನ್ನ ಬಳಸೋದು ಕೇಳಿ, ಬೆಳಗ್ಗೆ ಒಮ್ಮೆಲೆ ಸಾಯಂಕಾಲ ಒಮ್ಮೆಲೆ. ಫಸ್ಟ್ ಬೆಳಗ್ಗೆ ಒಂದ್ಸಲ ಊಟ ಆದ ಮೇಲೆ, ರಾತ್ರಿ ಊಟ ಆದ ಮೇಲೆ ಬೇಕಾದ್ರೆ ಇದನ್ನ ಸೇವನೆ ಮಾಡೋದು ಕೇಳಿ. ಸೊ ಉರ್ಸೋಲಿಕ್ ಆಸಿಡ್ ಅನ್ನುವಂತಹ ವಿಶೇಷವಾದ ಒಂದು ಸೊ ಆಕ್ಟಿವ್ ಇಂಗ್ರೀಡಿಯಂಟ್ ಈ ಪ್ರಾಡಕ್ಟ್ ಅಲ್ಲಿ ಕೆಲಸ ಮಾಡ್ತದೆ. ಸೊ ನಾನು ಹೇಳಿದ ಮೇಲ್ಕಂಡ ಪ್ರಯೋಜನಗಳನ್ನ ನೀವು ಗ್ರಾಹಕರಿಗೆ ಎಕ್ಸ್ಪ್ಲೇನ್ ಮಾಡಬಹುದು ಸ್ನೇಹಿತರೆ. ಏನು ದೊಡ್ಡ ಸೈನ್ಸ್ ಇಲ್ಲ, ನಾನು ಹೇಳಿದ ರೀತಿ ತಗೊಂಡ್ರೆ 1-3 ತಿಂಗಳುಗಳ ಕಾಲ ಸತತವಾಗಿ ಬಳಸಿದ್ರೆ ಒಂದು ಒಳ್ಳೆಯ ರಿಸಲ್ಟ್ ಬರುತ್ತೆ ನೇತ್ರ ಅವರೇ. ಅಬ್ಸಲ್ಯೂಟ್ಲಿ ನಾನು ಅದನ್ನ ಹೇಳಿದ್ದು, ನಿಮ್ಮ ಟೆಸ್ಟಿಮೋನಿ ಕೂಡ ನಿಮಗೆ ಸಿಕ್ಕಿದೆ. ಡಸ್ಟ್ ಅಲರ್ಜಿ ವಿರುದ್ಧ ಆಗಿರಬಹುದು, ಆಸ್ತಮಾ ಇರುವಂತಹ ವ್ಯಕ್ತಿಗಳಾಗಿರಬಹುದು, ನೆಗಡಿ ಶೀತ ಕಫ ಆಗಿರುವಂತಹ ವ್ಯಕ್ತಿಗಳಾಗಿರಬಹುದು, 10 ವರ್ಷದ ಮೇಲ್ಪಟ್ಟಿರುವಂತಹ ವ್ಯಕ್ತಿಗಳು ಅಂದ್ರೆ 14 ಅಲ್ಲೇ ಬರುತ್ತೆ, 12 ವರ್ಷನೂ ಅಲ್ಲೇ ಬರುತ್ತೆ, 10 ವರ್ಷದ ಮೇಲ್ಪಟ್ಟಿರುವ ವ್ಯಕ್ತಿಗಳು ಕುಟುಂಬದ ಸದಸ್ಯರು ಅಂದ್ರೆ ನೀವು ಅರ್ಥ ಮಾಡ್ಕೋಬಹುದು. ಇದನ್ನು ಯಾರು ಬೇಕಾದ್ರೂ ಬಳಸಬಹುದು ಅಂತ. 10 ಇಯರ್ಸ್ ಅಂಡ್ ಎಬೋವ್. ಕ್ಲಿಯರ್ ಆಯ್ತಾ? ಮುಂದೋಗೋಣ. ಸೊ ಒಂದು ಕಡೆ ತುಳಸಿ, ಇನ್ನೊಂದು ಕಡೆ ಸೊ ಎಲ್ಲರ ನೆಚ್ಚಿನ ಹೆಂಗೇಳಿಯರಿಗೆ ನಾನು ವಿಶೇಷವಾಗಿ ಪ್ರಸ್ತುತ ಪಡಿಸೋದಕ್ಕೆ ಇಷ್ಟಪಡೋದು ಈ ಆಮ್ಲಾ ಜ್ಯೂಸ್ ಅನ್ನ. ಹೆಣ್ಮಕ್ಳಿಗೆ ಮಾತ್ರ ಅಲ್ಲ, ಏಕೆಂದ್ರೆ ಬೆಟ್ಟದ ನಲ್ಲಿಕಾಯಿ ಅಂತ ನೀವು ಕೇಳಿರ್ತೀರ. ಬೆಟ್ಟದ ನಲ್ಲಿ ಸರಿಯಾಗಿ ಕೇಳಿಸ್ಕೊಳ್ಳಿ, ನಾನು ವಿವರಣೆ ಕೊಡಬೇಕಾದ್ರೆ ಕರೆಕ್ಟ್ ಆಗಿ ಕೇಳಿಸ್ಕೋಬೇಕು. ನಾನು ಯಾವಾಗ ತಗೋಬೇಕು, ಯಾವ ಟೈಮಲ್ಲಿ ತಗೋಬೇಕು ಅಂತ ನಾನು ಹೇಳಿರ್ತೀನಿ, ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ಸೊ ಪದೇ ಪದೇ ಅದೇ ಪ್ರಶ್ನೆಗಳನ್ನ ಕೇಳಬೇಡಿ. ಸೊ ದಯವಿಟ್ಟು ಅಬ್ಸರ್ವ್ ಮಾಡ್ತಾ ಹೋಗಿ, ನಾನು ಕರೆಕ್ಟ್ ಆಗಿ ಬಿಡಿಸಿ ಹೇಳ್ತೀನಿ. 3-4 ಸಲ ನಾನು ಹೇಳ್ತಾ ಇರ್ತೀನಿ, ಅಂಡರ್ಲೈನ್ ಮಾಡ್ಕೊಳ್ಳಿ ಪಾಯಿಂಟ್ಸ್ ಅನ್ನ. ಸೊ ಯಾವಾಗ ಬಳಸ್ಬೇಕು, ಎಷ್ಟು ಬಳಸ್ಬೇಕು ಅಂತ. ಓಕೆ. ಸೊ ಇಲ್ಲಿ 10 ವರ್ಷದ ಮೇಲ್ಪಟ್ಟು ಎಲ್ಲರಿಗೂ ಕೂಡ ಅದೇ ಡೋಸ್ ಸೈಜ್ ಅನ್ನ ನೀವು ತುಳಸಿ ಟ್ಯಾಬ್ಲೆಟ್ ಗಳನ್ನ ಕೊಡಬಹುದು ನಿವೇದಿತ ಅವರೇ. ಸೊ ಸೇಮ್ ಡೋಸೇಜ್, ಒಳ್ಳೆ ರಿಸಲ್ಟ್ ಅನ್ನ ಪಡೆಯೋದಕ್ಕೆ. ಅಂಡ್ ಆಮ್ಲಾ ಜ್ಯೂಸ್ ಅನ್ನ ಯಾರು ನಲ್ಲಿಕಾಯಿ ಇಷ್ಟಪಡ್ತೀರಾ, ಯಾರು ಬೆಟ್ಟದ ನಲ್ಲಿಕಾಯಿ ಬಗ್ಗೆ ಕೇಳಿರ್ತೀರಾ, ಯಾರು ಕಾಡು ನಲ್ಲಿಕಾಯಿ ಬಗ್ಗೆ ಕೇಳಿರ್ತೀರಾ, ಸಾಕಷ್ಟು ಪ್ರಯೋಜನಗಳನ್ನು ನೀವು ನೋಡಿರ್ತೀರಾ. ಯಾಕೆ ಹೆಚ್ಚು ಪ್ರಾಶಸ್ತ್ಯ ಪ್ರಾಮುಖ್ಯತೆ ಈ ಕಾಡು ನಲ್ಲಿಕಾಯಿಗೆ ಇದೆ ಅಂದ್ರೆ ಯಾರಿಗಾದ್ರೂ ಗೊತ್ತಿದೆಯಾ? ಯಾಕೆ ನಾವು ಬೆಟ್ಟದ ನಲ್ಲಿಕಾಯಿಗೆ ತುಂಬಾನೇ ಪ್ರಾಮುಖ್ಯತೆ ಕೊಡ್ತೀವಿ ಅಂದ್ರೆ, ಸಾಧಾರಣವಾಗಿ ಕಮರ್ಷಿಯಲಿ ಈ ತೋಟಗಳಲ್ಲಿ ಇರುವಂತಹ ಒಂದು ನಲ್ಲಿಕಾಯಿನ ನಾವು ಪ್ರಕ್ಯೂರ್ ಮಾಡಿದ್ರೆ ಚಾನ್ಸಸ್ ಆರ್ ದೇರ್ ಅಲ್ಲಿ ಕಂಟಾಮಿನೇಷನ್ ಆಗಿರುವಂತಹ ಸಂಭವ ಇರ್ತದೆ, ಪಲ್ಯೂಷನ್ಗೆ ಎಕ್ಸ್ಪೋಸ್ ಆಗಿರುವಂತಹ ಸಂಭವ ಇರ್ತದೆ, ಔಷಧಿಗಳಿಗೆ ಎಕ್ಸ್ಪೋಸ್ ಆಗಿರುವಂತಹ ಸಂಭವ ಇರುತ್ತೆ. ಬಟ್ ಯಾವಾಗ ನಾನು ಬೆಟ್ಟದ ನಲ್ಲಿಕಾಯಿ ಅಥವಾ ಕಾಡು ನಲ್ಲಿಕಾಯಿನ ಬಳಸ್ಕೊಳ್ತೀನೋ, ಒಂದು ಒಳ್ಳೆ ಮಾಲಿನ್ಯರಹಿತ ವಾತಾವರಣದಲ್ಲಿ, ಉದಾಹರಣೆಗೆ ಮೋದಿ ಕೇರ್ನ ಆಮ್ಲಾ ಜ್ಯೂಸ್ ನೀವು ನೋಡಿದ್ರೆ ಹಿಮಾಲಯದ ಬೆಟ್ಟಗಾಡು ಅಥವಾ ಬೆಟ್ಟ ಗುಡ್ಡ ಅಥವಾ ಪರ್ವತ ಪ್ರದೇಶಗಳಲ್ಲಿ ಬೆಳೆಯುವಂತಹ ನಲ್ಲಿಕಾಯನ್ನ ಬಳಸಲಾಗಿದೆ. ಯಾಕೆ ಗೊತ್ತಾ? ಸೊ ಅಲ್ಲಿ ಒಂದು ಮಾಲಿನ್ಯ ಕಡಿಮೆ, ಏನು ಪಲ್ಯೂಷನ್ ಕಡಿಮೆ, ಕಂಟಾಮಿನೇಷನ್ ಆಗೋ ಚಾನ್ಸಸ್ ಕಡಿಮೆ, ಔಷಧಿಗಳನ್ನ ಬಳಸೋ ಅವಶ್ಯಕತೆ ಇಲ್ಲ. ಏಕೆಂದ್ರೆ ಪ್ರಕೃತಿ ಅದು ತನಗೆ ತಾನೇ ಬೆಳೆದಿರುತ್ತೆ, ಯಾರೂ ಕೂಡ ಅಲ್ಲಿ ಕೈಯನ್ನ ಆಡಿಸೋ ಅವಶ್ಯಕತೆ ಇಲ್ಲ. ಮನುಷ್ಯ ಎಲ್ಲಿ ಕೈ ಆಡಿಸ್ತಾನೋ ಅಲ್ಲಿ ಕಂಟಾಮಿನೇಷನ್ ಆಗತ್ತೆ.
ಮನುಷ್ಯನ ಹಾವಳಿ ಎಲ್ಲಿರಲ್ವೋ ಅಲ್ಲಿ ಖಂಡಿತ ಒಳ್ಳೆ ಶ್ರೇಷ್ಠವಾದ ಮೂಲಿಕೆ ಸಿಗ್ತದೆ. ಎಷ್ಟು ಜನ ಈ ಮಾತು ಒಪ್ಕೊಳ್ತೀರಾ? ಮನುಷ್ಯ, ಕನ್ನಡದಲ್ಲಿ ಒಂದು ಗಾದೆ ಕೂಡ ಇದೆ, ನಿಮಗೆ ಎಷ್ಟು ಜನಕ್ಕೆ ಇಷ್ಟ ಆಗುತ್ತೆ ಅಥವಾ ಎಷ್ಟು ಜನಕ್ಕೆ ಕೇಳಿದ್ರು ಗೊತ್ತಿಲ್ಲ, ಮನುಷ್ಯ ಎಲ್ಲಿ ನಡೆದಾಡ್ತಾನೋ ಗರಕೆ ಹುಲ್ಲು ಕೂಡ ಸರಿಯಾಗಿ ಬೆಳೆಯಲ್ಲ. ಏನ್ ಹೇಳಿದೆ ನಾನು? ಮನುಷ್ಯ ಎಲ್ಲಿ ಜಾಸ್ತಿ ಓಡಾಡ್ತಾನೋ, ಎಲ್ಲೆಲ್ಲಿ ಕೈ ಆಡಿಸ್ತಾನೋ ಅಲ್ಲಿ ಗರಕೆ ಹುಲ್ಲು ಕೂಡ ಬೆಳೆಯೋದು ಕಷ್ಟ ಆಗತ್ತೆ. ಇನ್ನ ಅಂತ ಪ್ರಮೇಯದಲ್ಲಿ ಯಾಕೆ ಮೋದಿ ಕೇರ್ ಇವತ್ತು ಇಂತಹ ಒಂದು ಮೂಲಿಕೆಗಳು ಅಥವಾ ನಲ್ಲಿಕಾಯಿ ಮೇಲೆ ಇವತ್ತು ಪ್ರಾಶಸ್ತ್ಯ ಕೊಡುತ್ತೆ ಅಂದ್ರೆ, ನಮ್ಮ ಗ್ರಾಹಕರಿಗೆ ಶ್ರೇಷ್ಠವಾದ ನಲ್ಲಿಕಾಯಿ ಜ್ಯೂಸ್ ಅನ್ನ ಕೊಡಬೇಕು. ಮಾರುಕಟ್ಟೆ ಮೆಡಿಕಲ್ ಸ್ಟೋರ್ ಅಲ್ಲಿ ಸಾಕಷ್ಟು ನಲ್ಲಿಕಾಯಿ ಜ್ಯೂಸ್ ಇದೆ. ಎಲ್ಲಾ ನಲ್ಲಿಕಾಯಿ ಜ್ಯೂಸೂ ಕೂಡ ಕ್ವಾಲಿಟಿ ನಲ್ಲಿಕಾಯಿ ಜ್ಯೂಸ್ ಅಲ್ಲ. ಎಲ್ಲಾ ನಲ್ಲಿಕಾಯಿ ಜ್ಯೂಸ್ ಅಲ್ಲೂ ಕೂಡ ಪ್ಯೂರಿಟಿ ಇರೋದಿಲ್ಲ. ಇಲ್ಲಿ ನಾನು ಖಾತ್ರಿ ಮಾಡ್ತಾ ಇದ್ದೀನಿ, ಉದಾಹರಣೆಗಳೊಂದಿಗೆ ನಾನು ಹೇಳ್ತಾ ಇದ್ದೀನಿ, ಲಾಜಿಕಲಿ ನಿಮ್ಗೆ ಅರ್ಥ ಮಾಡಿಸ್ತಾ ಇದ್ದೀನಿ. ಯಾಕೆ ಮೋದಿ ಕೇರ್ ನಲ್ಲಿಕಾಯಿ ಜ್ಯೂಸ್ ಅನ್ನ ಕುಡಿಬೇಕು? ರೀಸನ್ ನಂಬರ್ 1, ಅದನ್ನ ಪ್ರಕ್ಯೂರ್ ಮಾಡೋದಕ್ಕೆ ಬೆಟ್ಟಗಾಡು ಬೆಟ್ಟ ಗುಡ್ಡ ಪ್ರದೇಶಗಳು ಅಥವಾ ಪರ್ವತಗಳಲ್ಲಿ ಬೆಳೆಯುವಂತಹ ಸಾಧ್ಯವಾದಷ್ಟು ಕಾಡು ನಲ್ಲಿಕಾಯಿ, ಇಂಡಿಯನ್ ಗೂಸ್ ಬೆರಿ ಅಂತಾನು ಇದನ್ನ ನಾವು ಕರಿತೀವಿ. ಇಂಡಿಯನ್ ಗೂಸ್ ಬೆರಿ ಅಂತ ನಾವು ಇದನ್ನ ಕರಿತೀವಿ. ಸೊ ಬಡವರ ಒಂದು ಗೂಸ್ ಬೆರಿ ಅಂತಾನು ನಾವು ಕರಿತೀವಿ. ಅಂತಹ ಒಂದು 99% ಪ್ಯೂರೆಸ್ಟ್ ಆಮ್ಲಾ ಫ್ರೂಟ್ ಜ್ಯೂಸ್ ಅನ್ನ, ಶೇಕಡ 99% ನಷ್ಟು ಪ್ಯೂರಿಟಿ ಇರುವಂತಹ ಆಮ್ಲಾ ಜ್ಯೂಸ್ ಅನ್ನ 1 ಲೀಟರ್ ಬಾಟಲ್ಗೆ ಸರಿಸುಮಾರು 70 ಮೀಡಿಯಂ ಸೈಜ್ ಆಮ್ಲಾ ನಲ್ಲಿಕಾಯನ್ನ ಬಳಸ್ಕೊಳ್ಳಲಾಗಿರುತ್ತೆ. ಅಂತಹ ಆಮ್ಲಾ ಜ್ಯೂಸ್ ಅನ್ನ ನಾವು ಕೊಡ್ತಾ ಇದೀವಿ. ಹಾಗಾದ್ರೆ ಇದರ ಪ್ರಯೋಜನ ಏನು? ಒಂದು ಒಳ್ಳೆ ಅಮೂಲ್ಯವಾದ ಒಂದು ವಿಟಮಿನ್ ಸಿ ಇದು ಕೊಡೋದು. ಯಾವುದೇ ರೀತಿ ಬಣ್ಣಗಳು, ಕೃತಕ ಬಣ್ಣಗಳು, ಕೃತಕ ಫ್ಲೇವರ್ಗಳನ್ನ ಹಾಕದ ಹಾಗೆ ನಮಗೆ ಗ್ರಾಹಕರಿಗೆ ಈ ಒಂದು ಮೋದಿ ಕೇರ್ ಒಂದು ಶ್ರೇಷ್ಠ ಮಟ್ಟದಲ್ಲಿ ಉತ್ಪಾದನೆ ಮಾಡಿದಂತಹ ಆರ್ಗಾನಿಕ್ ಫಾರ್ಮಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಅಥವಾ ಆರ್ಗಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿಯಲ್ಲಿ ಉತ್ಪಾದನೆ ಮಾಡಿದಂತಹ ಈ ಒಂದು ಉತ್ಪನ್ನವನ್ನ ಯಾವ ಗ್ರಾಹಕರಿಗೆ ಕೊಡಬಹುದು, ಏನಕ್ಕೆ ಕೊಡಬಹುದು ಅಂತ ನೋಟ್ ಮಾಡ್ಕೊಳ್ಳಿ, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಎಷ್ಟು ಕೊಡಬೇಕು ಅಂತ ನಾನು ತದ ನಂತರ ಹೇಳ್ತೀನಿ. ಮೊದಲನೇದು ಪಾಯಿಂಟ್ ನಂಬರ್ 1. ಯಾರೆಲ್ಲ ಕುಟುಂಬದಲ್ಲಿ ರಕ್ತಹೀನತೆಯಿಂದ ಒದ್ದಾಡ್ತಿದ್ದೀರಾ, ಕಬ್ಬಿಣದ ಅಂಶದ ಕೊರತೆಯಿಂದ ಸಫರ್ ಆಗ್ತಿದ್ದೀರಾ, ಪ್ರತಿಯೊಬ್ಬರು ಕೂಡ ಸೇವಿಸಬೇಕಾದಂತಹ ಜ್ಯೂಸ್ ಇದು. ಯಾವ ವ್ಯಕ್ತಿಗಳಿಗೆ ರಕ್ತಹೀನತೆ ಇದೆಯೋ, ರಕ್ತ ಕಣಗಳ ಉತ್ಪಾದನೆ ಕಡಿಮೆ ಆಗ್ತಿದೆಯೋ, ಗಾಯಗಳು ಸರಿಯಾಗಿ ವಾಸಿ ಆಗ್ತಾ ಇಲ್ವೋ, ಸಕ್ಕರೆ ಕಾಯಿಲೆ ಸಮಸ್ಯೆ ಇರೋರು ಇದಿರೋ, ಅದರ ಜೊತೆಗೆ ಪೋಷಕಾಂಶಗಳ ಕೊರತೆಯಿಂದ ನರಳಾಡ್ತಿದ್ದೀರೋ, ಪ್ರತಿಯೊಬ್ಬರಿಗೂ ಕೂಡ ಇದರ ಪ್ರಯೋಜನಗಳು ಬೇಕಾಗ್ತದೆ. ಲಿವರ್ನಂತಹ ಕೆಲಸಗಳನ್ನ ಸದೃಢಗೊಳಿಸೋದಕ್ಕೆ, ಜೀರ್ಣಕ್ರಿಯೆಯನ್ನ ಸುಲಭ ಮಾಡೋದಕ್ಕೆ, ಹೆಣ್ಣು ಮಕ್ಕಳಿಗೆ ಕೂದಲು ಉದುರುವಂತಹ ಸಮಸ್ಯೆ ಕಂಡು ಬಂದಲ್ಲಿ ಅಂಡ್ ಸೊ ಚರ್ಮ ರೋಗಗಳಲ್ಲಿ ವಿಶೇಷವಾಗಿ ಮೊಡವೆಗಳಿರುವಂತಹ ಸಮಸ್ಯೆ, ಚರ್ಮದ ತುರಿಕೆ, ಚರ್ಮದ ಅಲರ್ಜಿ ಇಂತಹ ಒಂದು ಪ್ರಭಾವಿ ಚರ್ಮದ ಸಮಸ್ಯೆಗಳಲ್ಲೂ ಕೂಡ ನಾವು ಆಮ್ಲಾ ಜ್ಯೂಸ್ ಅನ್ನ ನಾವು ಖಂಡಿತ ರೆಕಮೆಂಡ್ ಮಾಡಬಹುದು. ರೋಗ ನಿರೋಧಕ ಶಕ್ತಿ ಕೊಡೋದು ಮಾತ್ರ ಅಲ್ಲ, ರಕ್ತ ಶುದ್ಧೀಕರಣ ಮಾಡುವಂಥದ್ದು, ಪೋಷಕಾಂಶಗಳನ್ನು ದೇಹಕ್ಕೆ ಒದಗಿಸುವಂಥದ್ದು, ಐರನ್ ಕೊರತೆಯನ್ನ ನೀಗಿಸುವಂಥದ್ದು, ಅಂಡ್ ದೇಹದಲ್ಲಿ ರಕ್ತ ಕಣಗಳ ಉತ್ಪಾದನೆ ಉತ್ತೇಜನ ಕೊಡುವಂಥದ್ದು, ಕೀಲು ಬಾಧೆಗಳು ಇರುವಂತಹ ವ್ಯಕ್ತಿಗಳಿಗೆ ಇದರ ಪ್ರಯೋಜನ ಇದೆ. ಒಸಡುಗಳಲ್ಲಿ ಏನಾದರೂ ಬ್ಲೀಡಿಂಗ್ ಕಂಡು ಬರ್ತಿದ್ರೆ ಅಂತಹ ವ್ಯಕ್ತಿಗಳಿಗೆ ಇದರ ಪ್ರಯೋಜನ ಇದೆ. ಕೂದಲ ಉದುರುವಿಕೆ ಇರುವಂತಹ ಸಂದರ್ಭಗಳಲ್ಲಿ ಇದರ ಪ್ರಯೋಜನ ಸಾಕಷ್ಟಿದೆ. ಚರ್ಮ ರೋಗ ಸಮಸ್ಯೆಗಳಲ್ಲಿ ನಾನು ಹೇಳಿದ ಹಾಗೆ ನೋನಿಯ ಜ್ಯೂಸ್ನೊಟ್ಟಿಗೆ ಈ ಆಮ್ಲ ಜ್ಯೂಸ್ ಅನ್ನ ಬೆರೆಸಿ ಕುಡೀರಿ, ನಿಮಗೆ ಖಂಡಿತ ಒಂದು ಒಳ್ಳೆಯ ಅನುಭವ ನಿಮಗೆ ಸಿಗುತ್ತೆ. ರಕ್ತ ಶುದ್ಧೀಕರಣ ಆಗುತ್ತೆ, ನಿಮ್ಮ ಚರ್ಮ ಸೌಂದರ್ಯ ವೃದ್ಧಿಸುತ್ತೆ, ಕೂದಲಿನ ಮರು ಉತ್ತೇಜನ ಆಗುತ್ತೆ, ಮರು ಜೀವ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ, ಡೆನ್ಸಿಟಿ ಇಂಪ್ರೂವ್ ಆಗುತ್ತೆ. ಸೊ ಮತ್ತೆ ಮರು ಉತ್ಪಾದನೆ ಆಗೋದಕ್ಕೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಈ ಒಂದು ಆಮ್ಲ ಒಂದು ಒಳ್ಳೆಯ ಪ್ರಯೋಜನಕಾರಿ ಉತ್ಪನ್ನ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಸ್ನೇಹಿತರೆ, 12 ವರ್ಷದ ಮೇಲ್ಪಟ್ಟಿರುವಂತಹ ಯಾವುದೇ ವ್ಯಕ್ತಿಗಳು ಕೂಡ
12 ವರ್ಷದ ಮೇಲ್ಪಟ್ಟಿರುವಂತಹ ವ್ಯಕ್ತಿ ಕುಟುಂಬದ ಯಾವುದೇ ಸದಸ್ಯರು ಕೂಡ ಇದನ್ನು ಬಳಸಬಹುದು. ಸೊ 1 ರಿಂದ 2 ಬಾರಿ ಪ್ರತಿನಿತ್ಯ ಸೇವಿಸುವುದರಿಂದ ಒಳ್ಳೆಯ ರಿಸಲ್ಟ್ ಗಳನ್ನು ಪಡಿತೀವಿ. ಸೊ ಒಮ್ಮೆಗೆ ಅಟ್ಲೀಸ್ಟ್ ಒಂದು 20 ml ನಷ್ಟು, 20 ರಿಂದ 25 ml ನಷ್ಟು, ಮಿಲಿ ಲೀಟರ್ ನಷ್ಟು ಪ್ರಾಡಕ್ಟ್ ಗಳನ್ನ ಕ್ಯಾಪ್ ಅಲ್ಲಿ ಅಳತೆ ಮಾಡಿ ಒಂದು ಗ್ಲಾಸ್ ಅಲ್ಲಿ ನೀರಿನ ಜೊತೆಗೆ ಇದನ್ನ ಬೆರೆಸಿ ಕುಡಿಯೋದ್ರಿಂದ ಈ ಪ್ರಯೋಜನಗಳನ್ನ ಪಡಿತೀರಾ. 12 ವರ್ಷದ ಮೇಲ್ಪಟ್ಟಿರುವಂತಹ ವ್ಯಕ್ತಿಗಳು, ಕುಟುಂಬದ ಸದಸ್ಯರು, ಯಾವುದೇ ಕಸ್ಟಮರ್ಗಳು ಇದನ್ನ ಪಡೆಯಲು ಅಥವಾ ಬಳಸೋದಕ್ಕೆ ಇಷ್ಟ ಇದ್ರೆ ಅವರಿಗೆ ಹೇಳಿ 2 ಸಲ ಬಳಸೋದಕ್ಕೆ ಹೇಳಿ, 20 20 ml, 20 20 ml ಅನ್ನ ಬಳಸ್ಕೊಳ್ಳೋದಕ್ಕೆ ಹೇಳಿ. ನೋನಿ ಜೊತೆ ಕೂಡ ನೀವು ಇದನ್ನ ಮಿಕ್ಸ್ ಮಾಡಿ ಬಳಸಬಹುದು ಸ್ನೇಹಿತರೆ, ತೊಂದರೆ ಏನಿಲ್ಲ. ನೋನಿ ಆಲ್ರೆಡಿ ಯೂಸ್ ಮಾಡ್ತಿದ್ರೆ ಅದರ ಒಟ್ಟಿಗೆ ಈ ಒಂದು ಅಂಶವನ್ನ ಕೂಡ ನೀವು ಒಂದು 20 ml ಅನ್ನ ಪ್ರತಿ ಹೊತ್ತಿಗೆ ಖಾಲಿ ಹೊಟ್ಟೆಯಲ್ಲಿ ತೆಗೆದುಕೊಳ್ಳೋದ್ರಿಂದ ಇದರ ಪ್ರಯೋಜನ ತುಂಬಾ ಅಪಾರವಾಗಿ ಸಿಗುತ್ತೆ. ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡೋದ್ರಿಂದ ಸೊ ಬೆಳಿಗ್ಗೆ ಸಾಯಂಕಾಲ 2 ಬಾರಿ ಖಂಡಿತ ಇದನ್ನು ಸೇವನೆ ಮಾಡಬಹುದು. ಸೊ ಮತ್ತೊಮ್ಮೆ, ಸೊ ಗ್ರಾಹಕರಿಗೆ ಸುಲಭ ಮಾಡೋದಕ್ಕೆ, ಅಕಸ್ಮಾತ್ ಆಗಿ ನೀವು ಮರ್ತು ಹೋದ್ರೆ ನೋನಿ ಜ್ಯೂಸ್ ಅನ್ನ ತೆಗೆದುಕೊಳ್ಳೋದು ಬಿಟ್ಬಿಟ್ರಿ, ಮರ್ತೋಯ್ತು, ಎಂಪ್ಟಿ ಸ್ಟಮಕ್ ಅಲ್ಲಿ ತಗೊಳಕ್ ಆಗಿಲ್ಲ, ಅಂತಹ ವ್ಯಕ್ತಿಗಳಿಗೆ ಸ್ನೇಹಿತರೆ ನಾವಿಲ್ಲಿ ಟ್ಯಾಬ್ಲೆಟ್ ನ ರೂಪದಲ್ಲೂ ಕೂಡ ಆಮ್ಲ ಇದೇ ನಲ್ಲಿಕಾಯಿ ಪ್ರಯೋಜನಗಳನ್ನ ಟ್ಯಾಬ್ಲೆಟ್ ರೂಪದಲ್ಲಿ ಕೊಡ್ತಾ ಇದ್ದೀವಿ. 100% ನ್ಯಾಚುರಲ್, ರಕ್ತ ಶುದ್ಧೀಕರಣ, ರಕ್ತ ಸಕ್ಕರೆಯ ನಿಯಂತ್ರಣ, ಪೋಷಕಾಂಶಗಳನ್ನ ದೇಹಕ್ಕೆ ಒದಗಿಸಿಕೊಡೋದು, ರಕ್ತಹೀನತೆಯನ್ನ ನಿಯಂತ್ರಣ ಮಾಡೋದು, ಐರನ್ ಅನ್ನ ಇಂಪ್ರೂವ್ ಮಾಡೋದು, ರೋಗ ನಿರೋಧಕ ಶಕ್ತಿಯನ್ನು ಡೆವಲಪ್ ಮಾಡೋದು, ಕೂದಲ ಉದುರುವಿಕೆಯನ್ನ ನಿಯಂತ್ರಣ ಮಾಡೋದು, ಇಷ್ಟು ಪ್ರಯೋಜನ ಇಲ್ಲೂ ಕೂಡ ಸಿಗುತ್ತೆ. ಯಾವ ವ್ಯಕ್ತಿಗಳು 12 ವರ್ಷದ ಮೇಲ್ಪಟ್ಟು ಈ ಪ್ರಯೋಜನಗಳನ್ನ ಪಡೆಯೋದಕ್ಕೆ ಇಚ್ಛೆ ಪಡ್ತೀರಾ, ಖಂಡಿತ ಟ್ಯಾಬ್ಲೆಟ್ ರೂಪವನ್ನ ಕೂಡ ನೀವು ತಿಳ್ಕೋಬಹುದು. 12 ವರ್ಷದ ಮೇಲ್ಪಟ್ಟಿರುವಂತಹ ವ್ಯಕ್ತಿಗಳಿಗೆ ಇದನ್ನ ಕೊಡಬಹುದು. ಸೊ ಇದು ಟ್ಯಾಬ್ಲೆಟ್ ಎಷ್ಟು ತಗೋಬೇಕು ಅಂದ್ರೆ, ಬೆಳಗ್ಗೆ ಒಂದು, ರಾತ್ರಿ ಒಂದು, ಊಟದ ನಂತರ, ಊಟದ ನಂತರ ಬೆಳಗ್ಗೆ ಒಂದು, ರಾತ್ರಿ ಒಂದು ಇದನ್ನ ತಗೋಬಹುದು. ಸೊ ಇದೇ ಪ್ರಯೋಜನಗಳನ್ನ ನೀವು ಇಲ್ಲೂ ಕೂಡ ತಗೊಳ್ತೀರಾ. 1 ಟ್ಯಾಬ್ಲೆಟ್ ನಲ್ಲಿ 8 ಆಮ್ಲಗಳಲ್ಲಿರುವಂತಹ ಪ್ರಭಾವ, ಇಂಟೆನ್ಸ್ ಅಥವಾ ಪ್ರಯೋಜನಗಳನ್ನ ಪಡೆಯೋದಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ಮಿನಿಮಮ್ 1 ಟ್ಯಾಬ್ಲೆಟ್ ನೀವು ತಗೊಂಡ್ರು ಸಾಕು, ಪ್ರತಿನಿತ್ಯ ತಗೊಳ್ತಾ ಇದ್ರು ಕೂಡ 8 ಆಮ್ಲ ಹಣ್ಣುಗಳನ್ನ ತಿಂದ್ರೆ ಎಷ್ಟು ಪ್ರಯೋಜನ ಸಿಗುತ್ತೋ ಅಷ್ಟು ಪ್ರಯೋಜನ ನಮ್ಮ 1 ಟ್ಯಾಬ್ಲೆಟ್ ಅಲ್ಲಿ ಸಿಗುತ್ತೆ ಸ್ನೇಹಿತರೆ. ಅರ್ಥ ಮಾಡ್ಕೋಬಹುದು ಇಲ್ಲಿ ಇದರ ಪ್ರಭಾವ, ಇದರ ಇಂಪ್ಯಾಕ್ಟ್, ಇದರ ಇಂಟೆನ್ಸಿಟಿ, ಅದರ ಪ್ರಯೋಜನಗಳು ಎಷ್ಟಿದೆ ಅಂತ ನೀವು ಅರ್ಥ ಆಗ್ತದೆ ಇಲ್ಲಿ. ಕ್ಲಿಯರ್ ಆಯ್ತಾ ಸ್ನೇಹಿತರೆ? ಸೊ ಈ ಟ್ಯಾಬ್ಲೆಟ್ ಗಳನ್ನ ಊಟದ ನಂತರ, ಜ್ಯೂಸ್ ಅಂತ ಬಂದಾಗ ಊಟಕ್ಕಿಂತ ಮುಂಚೆ ಇದನ್ನ ನೆನಪಲ್ಲಿಟ್ಕೊಳ್ಳಿ. ಆಮ್ಲ ಜ್ಯೂಸ್ ಅನ್ನ ಊಟಕ್ಕಿಂತ ಮುಂಚೆ ಅಥವಾ ಖಾಲಿ ಹೊಟ್ಟೆಯಲ್ಲಿ ಹೇಳ್ತೀವಿ. ಟ್ಯಾಬ್ಲೆಟ್ ಗಳನ್ನ ಹೇಳ್ಬೇಕಾರೆ ಈ ಆಮ್ಲ ಟ್ಯಾಬ್ಲೆಟ್ ಆಗಿರಬಹುದು, ನೋನಿ ಟ್ಯಾಬ್ಲೆಟ್ ಆಗಿರಬಹುದು, ಊಟದ ನಂತರ ಹೇಳ್ತೀವಿ. ಸೊ ಯಾವ ರೀತಿ ನಾವು ಅಡ್ವೈಸ್ ಮಾಡ್ತೀವಿ ಅದೇ ರೀತಿ, ಸೊ ವೆನ್ ಐ ಸೇ ಆಫ್ಟರ್ ಮೀಲ್ ಅಂದ್ರೆ ಊಟದ ನಂತರ ಅಂದ್ರೆ ಸೊ ಊಟದ ನಂತರನೇ ತಗೊಳ್ಳಿ. ವೆನ್ ಐ ಸೇ ಬಿಫೋರ್ ಮೀಲ್, ಸೊ ಅದಕ್ಕೆ ಲಾಜಿಕ್ ಇರುತ್ತೆ, ಅದಕ್ಕೆ ರೀಸನ್ ಇರುತ್ತೆ. ದಯವಿಟ್ಟು ಅದೇ ಒಂದು ರೀತಿಯಲ್ಲಿ ಸೊ ಕಂಟಿನ್ಯೂ ಮಾಡ್ತಾ ಹೋಗಿ. ಓಕೆ, ಸೊ ಇಷ್ಟು ಹೇಳ್ತಾ ಅಂಡ್ ಒಂದಷ್ಟು ವಿಶೇಷ ಪ್ರಯೋಜನಗಳನ್ನ ಕೊಡುವಂತಹ ಭಾರತದ ಆಯುಷ್ ನಂತಹ ಅಂಗ ಸಂಸ್ಥೆಗಳಿಂದ ನಮಗೆ ಅಧಿಕೃತವಾಗಿ ಸೂಚನೆ ಕೊಟ್ಟಿರುವಂತಹ, ಇಲ್ಲಿ ಗಮನಿಸಿ ನೋಡಿ ಸ್ನೇಹಿತರೆ, ಜಸ್ಟ್ ಲುಕ್ ಅಟ್ ದಿಸ್. ಏನು ಆಯುಷ್ ಮಿನಿಸ್ಟ್ರಿ ಅದರ ಪ್ರಕಾರ ಆಂಟಿ ಕೋವಿಡ್ ಪ್ರೋಟೋಕಾಲ್ ನಲ್ಲಿ ಸಂಬಂಧಿತವಾಗಿ ಭಾರತ ಸರ್ಕಾರ ಉತ್ತೇಜನ ಕೊಟ್ಟಿರುವಂತಹ 2 ಉತ್ಪನ್ನಗಳು ಯಾವುದು ಅಂದ್ರೆ, ನಮ್ಮ ನೇಚರಲ್ಲಿ ಸಿಗುವಂತಹ ಗಿಲಾಯ್ ಅಮೃತ್ ಅಂತಾನು ಕರಿತೀವಿ, ಅಮೃತ ಬಳ್ಳಿ ಅಂತ ಕರಿತೀವಿ ಕನ್ನಡದಲ್ಲಿ. ಸೊ ಈ ಗಿಲಾಯ್ ಹಾಗೂ 2ನೇ ಉತ್ಪನ್ನ ಚವನ್ ಪ್ರಶ್, 40 ಮೂಲಿಕೆಗಳ ಆಗರವಾಗಿರುವಂತಹ ಚವನ್ ಪ್ರಶ್ ಅನ್ನ, ಇವೆರಡೂ ಪ್ರಾಡಕ್ಟ್ ಗಳನ್ನ ಇವತ್ತಿನ ಕಾಲಘಟ್ಟಕ್ಕೆ ನಾವು ಆಂಟಿ ಕೋವಿಡ್ ಪ್ರೋಟೋಕಾಲ್ ಅಲ್ಲಿ ಕೋವಿಡ್ ನ ವಿರುದ್ಧ ಹೋರಾಡೋದಕ್ಕೆ ಬೇಕಾದ ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಸೋದಕ್ಕೆ ಆಸ್ ಎ ಟ್ರೆಂಡಿಂಗ್ ಪ್ರಾಡಕ್ಟ್ ಆಗಿ ನಮಗೆ ಅಧಿಕೃತವಾಗಿ ಆಯುಷ್ ಮಿನಿಸ್ಟ್ರಿ ಇದನ್ನ ಎತ್ತಿ ಹಿಡಿಯುತ್ತೆ, ಇದನ್ನ ಸೂಚಿಸುತ್ತೆ. ಅಂತಹ ಒಂದು ಪ್ರಾಡಕ್ಟ್ ಗಳು ಕೂಡ ಮೋದಿ ಕೇರ್ ಅಲ್ಲಿ ಸಿಗುತ್ತೆ. ಇದರ ಪ್ರಯೋಜನ ಪಡೆಯೋದಕ್ಕೆ ನೀವು ಖಂಡಿತ ಆ ಗಿಲಾ ಎನ್ನುವ ಹೆಸರಲ್ಲಿ ನೀವು ಆರ್ಡರ್ ಅನ್ನು ಹಾಕೋಬೇಕಾಗತ್ತೆ. ರಕ್ತ ಶುದ್ಧೀಕರಣ ಮಾಡೋದು, ಇಮ್ಯುನಿಟಿಯನ್ನ ಡೆವಲಪ್ ಮಾಡೋದು ಇದರ ಮೂಲ ಪ್ರಯೋಜನ. ಅದರ ಜೊತೆಗೆ ಜ್ವರ ಬಾಧೆ,
ಶ್ವಾಸಕೋಶಿ ಸಂಬಂಧಿ ಸಮಸ್ಯೆಗಳು, ಉಸಿರಾಟದ ಸಮಸ್ಯೆಗಳು, ಇನ್ಫೆಕ್ಷನ್ಸ್ ಅನ್ನ ಕಡಿಮೆ ಮಾಡೋದಕ್ಕೆ ಇಮ್ಮಿಡಿಯೇಟ್ ಆಗಿ ಗಿಲಾಯಿನ ಪ್ರಯೋಜನಗಳನ್ನು ನೀವು ತಗೋಬಹುದು. ಜಾಯಿಂಟ್, ಕೀಲುಗಳು ಹಾಗೂ ಚರ್ಮದ ಆರೋಗ್ಯಕ್ಕೂ ಕೂಡ ಈ ಗಿಲಾಯಿ ಅನ್ನೋದು ನಮಗೆ ಒಳ್ಳೇದು, ಒಳ್ಳೆ ಕಾರ್ಯ ಮಾಡ್ತದೆ, ಒಳ್ಳೆ ಹೆಲ್ತ್ ಬೆನಿಫಿಟ್ ಅನ್ನ ಕೊಡ್ತದೆ. ಅದಕ್ಕೋಸ್ಕರ ಇದನ್ನ ನಾವು ಒಂದು ಟ್ಯಾಬ್ಲೆಟ್ ನಿಂದ ಎರಡು ಟ್ಯಾಬ್ಲೆಟ್ ವರೆಗೂ ಪ್ರತಿನಿತ್ಯ 12 ವರ್ಷದ ಮೇಲ್ಪಟ್ಟಿರುವಂತಹ ವ್ಯಕ್ತಿಗಳಿಗೆ ನಾವು ಗಿಲಾಯನ ಹೇಳ್ತೀವಿ. ಮತ್ತೊಮ್ಮೆ ಹೇಳ್ತೀನಿ, ನೀವು ಯಾವುದೇ ಮನೆ ಮನೆಗೂ ತಲುಪಿಸಬಹುದು ಇವೆರಡೂ ಪ್ರಾಡಕ್ಟ್ ಅನ್ನ. ಯಾಕೆಂದ್ರೆ ಭಾರತ ಸರ್ಕಾರವೇ ಸೂಚನೆ ಕೊಟ್ಟಿದೆ. ಏನು ಇಟ್ ಈಸ್ ಗೈಡ್ ಲೈನ್ಸ್ ಅಲ್ಲಿ ಹೇಳಿದೆ, ಸೊ ಪ್ರೋಟೋಕಾಲ್ ಅಲ್ಲಿ ಹೇಳಿದೆ. ಸೊ ಕೋವಿಡ್ ನ ವಿರುದ್ಧ ನೀವು ಖಂಡಿತ ಒಳ್ಳೆ ಉತ್ತೇಜನ ಕೊಡೋದಕ್ಕೆ ಒಂದು ನೀವು ಗಿಲಾಯ್, ಎರಡನೆಯದು ಚವನ್ ಪ್ರಶ್, 40 ಆಯುರ್ವೇದ ಹರ್ಬಲ್ ಇರುವಂತಹ ಉತ್ಪನ್ನ ಇದನ್ನ ನಾನು ಮಾತಾಡೋದಕ್ಕಿಂತ ಮುಂಚೆ 12 ವರ್ಷದ ಮೇಲ್ಪಟ್ಟಿರುವಂತಹ ಯಾವುದೇ ವ್ಯಕ್ತಿಗಳು ಕೂಡ ಏನು ಗಿಲಾಯನ್ನ ಯಾರು ಸೇವಿಸಬಹುದು, 12 ಇಯರ್ಸ್ ಅಂಡ್ ಎಬೋವ್, ಊಟದ ನಂತರ ಬೆಳಿಗ್ಗೆ ಒಂದು ರಾತ್ರಿ ಒಂದು ಇದನ್ನ ತಗೊಳ್ಳೋದಕ್ಕೆ ಹೇಳಿ. ಅದಾದ ಮೇಲೆ 3 ವರ್ಷದ ಮಕ್ಕಳು ಕೂಡ, ಯಾರೋ ಕೇಳ್ತಾ ಇದ್ರೆ ಮಕ್ಕಳಿಗೆ ಏನ್ ಕೊಡಬಹುದು ಅಂತ, 3 ಇಯರ್ಸ್ ಅಂಡ್ ಎಬೋವ್, ಮನೆಯಲ್ಲಿರುವಂತಹ ಅಥವಾ ನಮಗೆ ಗೊತ್ತಿರುವಂತಹ ಯಾವುದೇ ವ್ಯಕ್ತಿಗಳಿಗೂ, ಯಾವುದೇ ಮಕ್ಕಳಿಗೂ ಕೂಡ 3 ವರ್ಷದ ಮೇಲ್ಪಟ್ಟಿರುವಂತಹ ಎಲ್ಲಾ ಗ್ರಾಹಕರಿಗೂ, ನಾವು ಎಲ್ಲಾ ಕಸ್ಟಮರ್ಗಳಿಗೂ, ಎಲ್ಲಾ ಕುಟುಂಬದ ಸದಸ್ಯರಿಗೂ 40 ಮೂಲಿಕೆಗಳಿಂದ ಮಾಡಿದಂತಹ ಚವನ್ ಪ್ರಶ್ ಅನ್ನುವಂತಹ ಉತ್ಪನ್ನವನ್ನು ನಾವು ರೆಕಮೆಂಡ್ ಮಾಡಬಹುದು. ನಿಮ್ಮ ದೇಹ ಯಾವುದೇ ರೀತಿ ಆಗಿರಲಿ, ವೆದರ್ ಇಟ್ ಈಸ್ ಉಷ್ಣ ಪ್ರಕೋಪದ ದೇಹ ಆಗಿರಲಿ, ಶೀತ ಪ್ರಕೋಪ ಆಗಿರಲಿ, ಯಾವುದೇ ಒಂದು ನೇಚರ್ ಆಫ್ ಬಾಡಿ ಇರಲಿ ನಿಮ್ದು, ಎಲ್ಲದಕ್ಕೂ ಹೊಂದಾಣಿಕೆ ಆಗೋ ಹಾಗೆ ಎಲ್ಲದನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳೋದಕ್ಕೆ ಇನ್ನೊಂದು ಅಧಿಕೃತವಾಗಿ ಆಯುಷ್ ಮಿನಿಸ್ಟ್ರಿಯಿಂದ ಸೂಚಿಸಲ್ಪಟ್ಟಂತಹ ಉತ್ಪನ್ನ. ಸೊ ಎಸ್ಪೆಷಲಿ ಈ ಒಂದು ಚವನ್ ಪ್ರಶ್ ಆಗಿರುತ್ತೆ. ಸೊ ಇದು ಆಮ್ಲ, ಬಿಲ್ವ, ಗುಡುಚಿ, ಅಮಲಕಿ, ದ್ರಾಕ್ಷ, ವಿಭಿತಾಕಿ, ಸೊ ಗೋಕ್ಷುರ, ಪಿಪಲಿ, ಈ ರೀತಿ ಆಯುರ್ವೇದ ಮೂಲಿಕೆಗಳಿಂದನೇ ಮಾಡಿದಂತಹ ನಮ್ಮ ದೇಹಕ್ಕೆ ರೋಗ ನಿರೋಧಕ ಶಕ್ತಿ ಕೊಡೋದಕ್ಕೆ, ಅದೇ ರೀತಿ ಬಲಪಡಿಸೋದಕ್ಕೆ, ನಿಶಕ್ತಿಯನ್ನು ಕಡಿಮೆ ಮಾಡೋದಕ್ಕೆ, ಇನ್ಫೆಕ್ಷನ್ಸ್ ಅನ್ನ ಕಡಿಮೆ ಮಾಡೋದಕ್ಕೆ, ಜೀರ್ಣಕ್ರಿಯೆಗಳನ್ನ ಸುಧಾರಿಸೋದಕ್ಕೆ, ಲಿವರ್ ಕೆಲಸಗಳನ್ನ ಉತ್ತೇಜನ ಕೊಡೋದಕ್ಕೆ, ಸ್ನೇಹಿತರೆ ಮನೆ ಮನೆಯಲ್ಲೂ ಕೂಡ ನೀವು ಈ ಪ್ರಾಡಕ್ಟ್, ಈ ಚವನ್ ಪ್ರಶ್ ಅನ್ನ ಬಳಸಬಹುದು. ಹೆಣ್ಮಕ್ಳು ತಗೊಳ್ಳಿ, ಹೆಣ್ಮಕ್ಳು ತಗೊಳ್ಳಿ, ರಿಪ್ರೊಡಕ್ಟಿವ್ ಹೆಲ್ತ್ ಚೆನ್ನಾಗಿರುತ್ತೆ, ಡೈಜೆಷನ್ ಚೆನ್ನಾಗಾಗುತ್ತೆ, ರಕ್ತ ಶುದ್ಧೀಕರಣ ಚೆನ್ನಾಗಾಗುತ್ತೆ, ಮಕ್ಕಳಿಗೆ ಕೊಡೋದ್ರಿಂದ ಮೆಮೊರಿ ಪವರ್ ಚೆನ್ನಾಗಿರುತ್ತೆ, ಆಕ್ಟಿವ್ ಆಗಿರ್ತಾರೆ, ಸ್ಟ್ಯಾಮಿನಾ ಬಿಲ್ಡ್ ಆಗುತ್ತೆ. ಅದಕ್ಕೋಸ್ಕರ ಇದನ್ನ ಹಾಲಲ್ಲಿ ತಗೊಳ್ಳೋದಕ್ಕೆ ನಾನು ತುಂಬಾನೇ ಫೋರ್ಸ್ ಮಾಡ್ತೀನಿ. ಸಾಧ್ಯವಾದಷ್ಟು ನಿಮಗೆ ಹಾಲು ಇಷ್ಟ ಇರೋರು ಹಾಲಲ್ಲಿ ಇದನ್ನ ಹಾಲಲ್ಲಿ ಮಿಕ್ಸ್ ಮಾಡಿ ತಗೊಳ್ಳಿ, ಅಥವಾ ಇದನ್ನ ತಿಂದ ಮೇಲೆ ಹಾಲು ಕುಡೀರಿ, ವಾಟ್ ಎವರ್ ಇಟ್ ಈಸ್ ಫೈನ್. ಹಾಲಿನ ಜೊತೆಗೆ ಯಾಕೆಂದ್ರೆ ರಿಸಲ್ಟ್ ಡಬಲ್ ಆಗುತ್ತೆ. ನಾನು ಹೇಳ್ತೀನಿ ಕೇಳಿ, ಈ ಚವನ್ ಪ್ರಶ್ನ ನೀವು ಚೆನ್ನಾಗಿ ಒಳ್ಳೆ ರಿಸಲ್ಟ್ ಅನ್ನ ತಂದ್ಕೋಬೇಕು ಅಂದ್ರೆ ಹಾಲಲ್ಲಿ ಹಾಲ್ ಜೊತೆಗೆ ತಗೊಳ್ಳೋದು ಒಳ್ಳೇದು. ಇಲ್ಲ ಇದನ್ನ ತಿಂದ ಮೇಲೆ ಹಾಲಾದ್ರೂ ಕುಡೀರಿ, ಒಂದು ಗ್ಲಾಸ್, ಸಣ್ಣ ಗ್ಲಾಸ್ ಹಾಲಾದ್ರೂ ಕುಡೀರಿ. 3 ವರ್ಷದ ಮೇಲ್ಪಟ್ಟಿರುವಂತ ಮಕ್ಕಳಿಗೆ 12 ವರ್ಷದ ವರೆಗೂ ಅವರಿಗೆ 1/2 ಸ್ಪೂನ್ ಸಾಕು. ಎಷ್ಟು ತಗೋಬೇಕು ಅಂತ ಹೇಳ್ತಾ ಇದೀನಿ, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. 1/2 ಸ್ಪೂನೇ ತಿನ್ಸಿ ಮಕ್ಕಳಿಗೆ ಸಾಕು, ಬೆಳಗ್ಗೆ 1/2 ಸ್ಪೂನ್, ಸಾಯಂಕಾಲ 1/2 ಸ್ಪೂನ್. 12 ವರ್ಷದ ಮೇಲ್ಪಟ್ಟಿರುವಂತ ವ್ಯಕ್ತಿಗಳಿಗೆ 1/1 ಸ್ಪೂನ್ ಕುಡಿ, ಬೆಳಗ್ಗೆ ಒಂದು, ರಾತ್ರಿ ಒಂದು, ಸಾರಿ ಬೆಳಗ್ಗೆ ಒಂದು, ಸಾಯಂಕಾಲ ಒಂದು. ಡಯಾಬಿಟಿಸ್ ಇರೋರು ಕೂಡ 1/2 ಸ್ಪೂನ್ ಕೊಡಿ, ತೊಂದರೆ ಇಲ್ಲ, ಪರವಾಗಿಲ್ಲ. ಲೋ ಬಿ ಪಿ, ಹೈ ಬಿ ಪಿ ಯಾರೇ ಇರಲಿ, ಡಯಾಬಿಟಿಸ್ ಇದ್ರು 1/2 ಕೊಡಿ, ಬೆಳಗ್ಗೆ ಆದ್ರೂ ಕೊಡಿ, ಸಾಯಂಕಾಲ ಆದ್ರೂ ಕೊಡಿ, ದಿನಕ್ಕೆ 2 ಬಾರಿ ಕೊಡಿ. ಫಸ್ಟ್ ಇದನ್ನ ಕೊಡಿ, ಡಯಾಬಿಟಿಸ್ ಇರಲಿ 1/2 ಸ್ಪೂನ್ ಕೊಡಿ, ಮಕ್ಕಳಿಗೆ ಕೊಡಿ, ವಯಸ್ಕರಿಗೆ ಕೊಡಿ, ವಯಸ್ಸಾದವರಿಗೆ ಕೊಡಿ, ಎಲ್ಲರಿಗೂ ಕೊಡಿ. ಮನೆಯಲ್ಲಿ ಪ್ರತಿಯೊಬ್ಬರು ಪರ್ಚೇಸ್ ಮಾಡಿ ಇಟ್ಕೊಳ್ಳಿ. ಸೊ ಈ ಚವನ್ ಪ್ರಶ್ ಲೇಹದ ರೂಪದಲ್ಲಿ, ಇದು ಟ್ಯಾಬ್ಲೆಟ್ ಅಲ್ಲ, ಒಂದು ಪೇಸ್ಟ್ ತರ ಇರುತ್ತೆ, ಲೇಹ ಅಂತ ನಾವು ಕರಿತೀವಿ ಆಕ್ಚುಲಿ. ಸೊ ಅದನ್ನ ಸ್ಪೂನ್ ಅಲ್ಲಿ ನಾವು ತೆಗೆದು ಮಕ್ಕಳಿಗೆ ಅಥವಾ ವಯಸ್ಸಾದವರಿಗೆ ನಾವು ಇದನ್ನ ಕೊಡಬಹುದು. ಸೊ ಇದು ನಮಗೆ ಚವನ್ ಪ್ರಶ್ ಬಗ್ಗೆ ನಾವು ಮಾತಾಡೋದಾದ್ರೆ ಸ್ನೇಹಿತರೆ. ಅಂಡ್ ಇದಾದ ಮೇಲೆ ಸೊ ಎಲ್ಲರಿಗೂ ಗೊತ್ತಿರೋ ಹಾಗೆ, ಸೊ ಸಾಕಷ್ಟು ಒಂದು ಪತ್ರಿಕೆಗಳಲ್ಲಿ, ಸಾಕಷ್ಟು ಮೀಡಿಯಾದಲ್ಲಿ ಹೆಸರು ಮಾಡದಂತಹ ಇನ್ನೊಂದು ಅಂಶ, ಫುಡ್ ರಿಸೋರ್ಸ್ ಅಂತಾನೆ ಕರಿತೀವಿ, ಆ ಫುಡ್ ಸಪ್ಲಿಮೆಂಟ್ಸ್ ಅಂತ ಕರಿತೀವಿ, ಸೂಪರ್ ಫುಡ್ ಅಂತ ಕರಿತೀವಿ, ಸ್ಪಿರುಲಿನಾ. ಸೊ ಸ್ಪಿರುಲಿನಾ ಕೂಡ ತುಂಬಾ ಪ್ರಾಮುಖ್ಯತೆ ಪಡ್ಕೊಳ್ಳುತ್ತೆ. ಸೊ ಯಾರಾದರೂ ನಿಮಗೆ ಇಷ್ಟ ಆದ್ರೆ ಖಂಡಿತ ಸ್ಪಿರುಲಿನಾ ಬಗ್ಗೆ ಕೇಳಿದ್ರೆ, ಮತ್ತಷ್ಟು ನೀವು ತಿಳ್ಕೊಂಡಿದ್ರೆ,
ಸೊ ಕೇಳ್ಕೊಳ್ಳಿ, ಮತ್ತೆ ನಾವು ರಿಪೀಟ್ ಮಾಡ್ದಂಗ ಆಗುತ್ತೆ, ರಿಕಲೆಕ್ಟ್ ಮಾಡ್ದಂಗ ಆಗುತ್ತೆ. ಸ್ಪಿರುಲಿನಾವನ್ನ ನಾವು ಸೂಪರ್ ಫುಡ್ ಅಂತ ಕರಿತೀವಿ, ನೆನ್ಸ್ಕೊಬಿಡಿ ಅಥವಾ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಯಾಕೆ ಅಂದ್ರೆ ನಮ್ಮ ಅಡಿಗೆ ಮನೆಯಲ್ಲಿ ಅಡಿಗೆಗೆ ಬಳಸುವ ಯಾವುದೇ ಹಣ್ಣು ತರಕಾರಿಯಲ್ಲಿ ಇಲ್ಲದೆ ಇರುವಷ್ಟು ಪೋಷಕಾಂಶಗಳು, ಅಷ್ಟು ಪೋಷಕಾಂಶಗಳು ಒಂದು ಮೂಲದಲ್ಲಿ ಸಿಗುತ್ತೆ, ಅದರ ಹೆಸರು ಸ್ಪಿರಲಿನ. ಮತ್ತೆ ಹೇಳ್ತೀನಿ, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಇವತ್ತು ಪ್ರತಿ ದಿವಸ ಟೊಮೆಟೊ, ಬೀನ್ಸ್ ಆಗಿರಬಹುದು, ಮೂಲಂಗಿ ಆಗಿರಬಹುದು, ಕ್ಯಾಬೇಜ್ ಆಗಿರಬಹುದು, ಬೀಟ್ರೂಟ್ ಆಗಿರಬಹುದು, ವಿಧ ವಿಧವಾದ ತರಕಾರಿ ನಮಗೆ ಸಿಗುತ್ತೆ. ವಿಧ ವಿಧವಾದ ಹಣ್ಣುಗಳಿದ್ದಾವೆ. ಆಪಲ್ ತಿಂತೀವಿ, ಬೆರ್ರೀಸ್ ತಿಂತೀವಿ, ಸ್ಟ್ರಾಬೆರಿ ತಿಂತೀವಿ, ಪಪ್ಪಾಯ ತಿಂತೀವಿ. ಸೊ ನಮಗೆ ಒಂದೇ ವೆಜಿಟೇಬಲ್ ಅಲ್ಲಿ ಅಥವಾ ಒಂದೇ ಹಣ್ಣಲ್ಲಿ ಎಲ್ಲಾ ಪೋಷಕಾಂಶನೂ ಸಿಗಲ್ಲ, ಮ್ಯಾಕ್ಸಿಮಮ್ ಸಿಗಲ್ಲ. ಬಟ್ ಎಲ್ಲಾ ಅಡುಗೆ ಪದಾರ್ಥಗಳಿಗೆ ಕಂಪೇರ್ ಮಾಡಿದ್ರೆ, ಎಲ್ಲಾ ವೆಜಿಟೇಬಲ್ಸ್ಗೆ ಕಂಪೇರ್ ಮಾಡಿದ್ರೆ, ಸಾಕಷ್ಟು ಪೋಷಕಾಂಶಗಳನ್ನು ಹೊಂದಿರುವಂತಹ, ಸಾಕಷ್ಟು ಪೋಷಕಾಂಶಗಳು. ಎಷ್ಟು ಪೋಷಕಾಂಶಗಳು ಅಂದ್ರೆ, ಪ್ರೋಟೀನ್ ಬೇಕಾ ಮನುಷ್ಯನ ದೇಹಕ್ಕೆ? ಪ್ರೋಟೀನ್ ಬೇಕಾ? ಇದರಲ್ಲಿ ಪ್ರೋಟೀನ್ಗೆ ಸಂಬಂಧಪಟ್ಟ ಅಂಶಗಳು ಸಿಗುತ್ತೆ. ನಿಮ್ಮ ದೇಹಕ್ಕೆ ವಿಟಮಿನ್ಗಳು ಬೇಕಾ? ವಿಟಮಿನ್ಗೆ ಸಂಬಂಧಪಟ್ಟ ಸಾಕಷ್ಟು ವಿಟಮಿನ್ಗಳು ಇದರಲ್ಲಿ ಸಿಗುತ್ತೆ. ನಿಮಗೆ ಐರನ್ ಕಂಟೆಂಟ್ ಬೇಕಾ? ಐರನ್ ಕಂಟೆಂಟ್ ಇದೆ. ಖನಿಜಾಂಶಗಳು ಬೇಕಾ? ಬೇರೆ ಬೇರೆ ಮಿನರಲ್ಸ್ ಬೇಕಾ? ಖಂಡಿತ ಇದರಲ್ಲಿ ಸಿಗುತ್ತೆ. ನಿಮ್ಮ ಬಾಡಿ ಹೀಲ್ ಆಗೋದಕ್ಕೆ ಬೇಕಾ? ಫೈಟೋ ನ್ಯೂಟ್ರಿಯಂಟ್ಸ್ ಬೇಕಾ? ಖಂಡಿತ ಇದರಲ್ಲಿ ಸಿಗುತ್ತೆ. ಸೊ ಅಷ್ಟು ಆಗರವಾದ ಒಂದು ನ್ಯೂಟ್ರಿಯಂಟ್ಸ್ ಈ ಒಂದು ಮೂಲದಲ್ಲಿ ಸಿಗೋದ್ರಿಂದ, ಅಂಡ್ ಮೋದಿ ಕೇರ್ ಏನ್ ಮಾಡುತ್ತೆ, ಮಾಲಿನ್ಯ, ಯಾಕಂದ್ರೆ ಎಲ್ಲಾ ಕಡೆ ಸಿಗಲ್ಲ ಇದು. ಎಲ್ಲಿ ಒಂದು ಒಳ್ಳೆ ಸರೋವರ ಅಥವಾ ಒಳ್ಳೆ ಕೆರೆ, ಒಳ್ಳೆ ಸಮುದ್ರದಲ್ಲಿ ಮಾಲಿನ್ಯ ಇರಬಾರದು, ಏನೋ ನೀರು ಕಲುಷಿತ ಇರಬಾರದು. ಅಂತ ಕಡೆ ಒಳ್ಳೆ ವಾಟರ್ ಬಾಡೀಸ್ ಅಲ್ಲಿ ಬೆಳೆಯುವಂತಹ ಈ ಒಂದು ಉತ್ಪನ್ನ ಏನಿದೆ, ಗ್ರೀನ್ ಕಲರ್ ಅಲ್ಲಿ ಕಾಣಿಸ್ತಾ ಇದೆ, ನೀಲಿ, ಸ್ಲೈಟ್ ಆಗಿ ನೀಲಿ ಹಸಿರು ಪಾಚಿ ಅಂತಾನೆ ನಾವು ಇದನ್ನ ಕರಿತೀವಿ. ಸೊ ಇಂತಹ ಒಂದು ನೀಲಿ ಹಸಿರು ಪಾಚಿ ಅಥವಾ ಈ ಮೂಲ, ಸಸ್ಯ ಮೂಲ, ಆರ್ಗಾನಿಕ್ ಮೆಥಡ್ ಅಲ್ಲಿ, ಸಾವಯವ ಮಾದರಿಯಲ್ಲಿ ಬೆಳೆದು ಇವತ್ತು ಕ್ಯಾಪ್ಸೂಲ್ ರೂಪದಲ್ಲಿ ನಮಗೆ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಯಾರಾದ್ರೂ ತಗೋಬೇಕು ಅನ್ಕೊಂಡ್ರೆ, ಸ್ಪಿರುಲಿನಾ ಬಗ್ಗೆ ನಿಮಗೆ ನಂಬಿಕೆ ಇದ್ರೆ, ಖಂಡಿತ ಮೋದಿ ಕೇರ್ ಅನ್ನ ಪ್ರಮೋಟ್ ಮಾಡಿ. ಮೋದಿ ಕೇರ್ ಸ್ಪಿರುಲಿನಾ ಕೂಡ ಶ್ರೇಷ್ಠ ಮಟ್ಟದಲ್ಲಿ ಸಿಗುತ್ತೆ. ಆರ್ಗಾನಿಕ್ ಪ್ರೋಸೆಸ್ ನ ಮೂಲಕ ಬೆಳೆದಂತಹ ಸ್ಪಿರುಲಿನಾ ಪೌಡರ್ ದ ಕ್ಯಾಪ್ಸೂಲ್ ರೂಪದಲ್ಲಿ ಕೊಡ್ತಾ ಇದ್ದಾರೆ. ಸೊ ಕ್ಯಾಪ್ಸೂಲ್ ರೂಪದಲ್ಲಿ ಸಿಗ್ತಾ ಇದೆ. ಬೆಳಿಗ್ಗೆ ಊಟ ಆದ್ಮೇಲೆ ಒಂದು, ಮಧ್ಯಾಹ್ನ ಅಥವಾ ರಾತ್ರಿ ಯಾವಾಗ ಬೇಕಾದ್ರೂ ಇನ್ನೊಂದು, ಎರಡು ಕ್ಯಾಪ್ಸೂಲ್ ಅನ್ನ ನೀವು ಕೊಡಬಹುದು. 10 ವರ್ಷದ ಮೇಲ್ಪಟ್ಟಿರುವಂತಹ ಎಲ್ಲಾ ವ್ಯಕ್ತಿಗಳು ಇದನ್ನ ತಗೋಬಹುದು. 10 ವರ್ಷದ ಮೇಲ್ಪಟ್ಟಿರುವಂತಹ ವ್ಯಕ್ತಿಗಳು. ಅಂಡ್ ವಿಶೇಷವಾಗಿ ನಾನು ಇದರ ಪಾಯಿಂಟ್ ಅನ್ನು ಹೈಲೈಟ್ ಮಾಡಬೇಕು. ಯಾರಾದ್ರೂ ನಿಮ್ಮ ಮನೆಯಲ್ಲಿ ಡೆಲಿವರಿ ಆಗಿ ಇತ್ತೀಚೆಗೆ ಮನೆಗೆ ಬಂದಿದ್ರೆ, ಹೆಣ್ಮಕ್ಳು, ಹಾಲು ಉತ್ಪಾದನೆ ಆಗೋದಕ್ಕೂ ಕೂಡ, ಲ್ಯಾಕ್ಟೇಷನ್ ಇಂಪ್ರೂವ್ ಆಗೋದಕ್ಕೂ ಕೂಡ ಅಂತಹ ಸ್ತ್ರೀಯರಿಗೆ ನೀವು ಇದನ್ನ ಕೊಡಬಹುದು. ಅಂಡ್ ನೆನಪಲ್ಲಿಟ್ಕೊಳ್ಳಿ, ಇಂಪ್ರೂವ್ ಲ್ಯಾಕ್ಟೇಷನ್, ಹಾಲುಣಿಸುವಂತಹ ತಾಯಂದಿರಿಗೆ, ಅದರ ಜೊತೆಗೆ ಡಯಾಬಿಟಿಸ್ ಇರುವಂತಹ ವ್ಯಕ್ತಿಗಳಿಗೆ, ವಿಶೇಷವಾಗಿ ಹೆಣ್ಮಕ್ಕಳಿಗೆ ಇದು ಪ್ರಯೋಜನ ಕೊಡ್ತಾ ಇದೆ. ಅಂಡ್ ರಕ್ತಹೀನತೆ ಇರುವಂತಹ ವ್ಯಕ್ತಿಗಳು ಕೂಡ ಇದನ್ನ ತಗೋಬಹುದು. ಒಂದು ಅಥವಾ ಎರಡು ಕ್ಯಾಪ್ಸೂಲ್ ಅಂತೆ ಊಟದ ನಂತರ ಇದನ್ನ ಸೇವನೆ ಮಾಡೋದು ಒಳ್ಳೆಯದು. ಅರ್ಥ ಆಯ್ತಾ? ಸೊ ಎಸ್ಪೆಷಲಿ, ಸೊ ಯಾರಾದರೂ ನಿಮ್ಮ ಮನೆಯಲ್ಲಿ ಬಾಣಂತಿಯರು, ಎದೆ ಹಾಲು ಉಣಿಸ್ತಿರುವಂತಹ ತಾಯಂದ್ರಿದ್ರೆ, ಅದ್ರ ರಕ್ತಹೀನತೆ ಇರುವಂತಹ ಹೆಣ್ಮಕ್ಳಾಗಿರ್ಬೋದು, ಏಜ್ ಓಲ್ಡ್ ಪೀಪಲ್ ಆಗಿರ್ಬೋದು, ಸರಿಯಾಗಿ ಊಟ ಮಾಡಲ್ಲ ನನ್ನ ಮಗ, ನನ್ನ ಮಕ್ಕಳು ಸರಿಯಾಗಿ ಊಟ ಮಾಡಲ್ಲ ಅಂತ ನಿಮಗೇನಾದ್ರೂ ಒಂದು ದುಗುಡ ಇದ್ರೆ, ಯಾಕೆಂದ್ರೆ ಯಾವಾಗ ಊಟ ಮಾಡಲು ದೇಹಕ್ಕೆ ಏನ್ ಬೇಕೋ ಪೋಷಣೆ ಸಿಗಲ್ಲ. ಅಂತ ಪೋಷಕಾಂಶಗಳು ಹಣ್ಣು ತರಕಾರಿಗಳಲ್ಲಿ ಸಿಗದೇ ಇರುವಷ್ಟು ಪೋಷಕಾಂಶಗಳು ಇದ್ರಲ್ಲಿ ಸಿಗ್ತಾ ಇರೋದ್ರಿಂದ, ಸೊ ಇದು 12 ವರ್ಷದ ಬೆಳೆಯೋ ಮಕ್ಕಳಿಗೆ, 12 ವರ್ಷದ ಮೇಲ್ಪಟ್ಟು ಅವ್ರಿಗೂ ಕೂಡ ದಯವಿಟ್ಟು ಕೊಡಿ. ಒಳ್ಳೇದಾ? ಸೊ ಇದು ಸ್ಪಿರುಲಿನಾ. ಸೊ ಸ್ನೇಹಿತರೆ, ಸೊ ಇಷ್ಟೆಲ್ಲ ಹೇಳಿದ್ರಿ ಸರ್, ನಾವು ಯಾವುದು ತಗೋಬೇಕು ಸ್ನೇಹಿತರೆ? ಸಿ, ನಾನು ನಿಮಗೆ ಆಪ್ಷನ್ ಕೊಟ್ಟೆ, 7-8 ಪ್ರಾಡಕ್ಟ್ ಆಪ್ಷನ್ ಕೊಟ್ಟಿದ್ದೀನಿ, ಅಂದ್ರೆ ಅವಶ್ಯಕತೆಗಳನ್ನ ಹೇಳಿದ್ದೀನಿ, ನೀವು ಡಿಸೈಡ್ ಮಾಡ್ಕೊಳ್ಳಿ. ಎಲ್ಲವೂ ಬಳಸಬೇಕು ಅಂತ ಏನಿಲ್ಲ, ಸೆಲೆಕ್ಟ್ ಮಾಡ್ಕೊಳ್ಳಿ ಯಾವುದಾದ್ರೂ 2 ಅಥವಾ 3 ಪ್ರಾಡಕ್ಟ್ಗಳನ್ನ ಸತತವಾಗಿ ಬಳಸೋದಕ್ಕೆ. ಐ ಇನ್ಸಿಸ್ಟ್ ಆನ್ 2-3 ಪ್ರಾಡಕ್ಟ್ಸ್, ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಯಾಕೆಂದ್ರೆ ಒಬ್ಬೊಬ್ರದ್ದು ಒಂದೊಂದು ರುಚಿ ಇರುತ್ತೆ, ಒಬ್ಬೊಬ್ರದ್ದು ಒಂದೊಂದು ಟೇಸ್ಟ್ ಇರುತ್ತೆ, ಒಬ್ಬೊಬ್ರದ್ದು ಒಂದೊಂದು ಪ್ರಾಮುಖ್ಯತೆ ಇರುತ್ತೆ. ನಿಮಗೆ ಯಾವುದ್ರ ಬಗ್ಗೆ ತುಂಬಾ ನಾಲೆಡ್ಜ್ ಸಿಕ್ತು, ಯಾವುದ್ರ ಮೇಲೆ ನಿಮಗೆ ನಂಬಿಕೆ ಹೆಚ್ಚಿದೆ, ಯಾವುದ್ರ ಬಗ್ಗೆ ಕೇಳ್ಪಟ್ಟಿದ್ದೀರಾ, ಸೊ ನಿಮ್ಮ ದೇಹಕ್ಕೆ ಒಗ್ಗುವಂತಹ, ನಿಮ್ಮ ಜೀವನಕ್ಕೆ ಒಗ್ಗುವಂತಹ 7-8 ಪ್ರಾಡಕ್ಟ್ಗಳಲ್ಲಿ 2-3 ಪ್ರಾಡಕ್ಟ್ ಆಯ್ಕೆ ಮಾಡ್ಕೊಳ್ಳಿ, ಯೂಸ್ ಮಾಡಿ, ಅಂಡ್ ಬೇರೆಯವರಿಗೂ ಹೇಳಿ. ಮಾಡ್ಬೋದಾ ಸ್ನೇಹಿತರೆ? ನಾನು ನಿಮ್ಮ ಕಮೆಂಟ್ಗೋಸ್ಕರ ಕಾಯ್ತಾ ಇರ್ತೀನಿ. ಇದು ಇವತ್ತಿನ ಕಾಲ, ಇವತ್ತಿನ ಟೈಮ್ ಅಲ್ಲಿ ನಾವು ಮಾತಾಡ್ಕೊಳ್ಳೇಬೇಕು. ನಾನು ಇನ್ನೊಂದು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಯಾರಾದ್ರೂ ನೀವು ಬಿಸ್ನೆಸ್ ಅನ್ನ ಮಾಡೋದಕ್ಕೆ ಬಂದಿದ್ರೆ, ಸೀರಿಯಸ್ ಆಗಿ,
ಯಾರಾದ್ರೂ ನೀವು ಬಿಸ್ನೆಸ್ ಅನ್ನ ಮಾಡೋಕ್ಕೆ ಬಂದಿದ್ರೆ ದಿಸ್ ಇಸ್ ದ ರೈಟ್ ಟೈಮ್ ಟು ರೆಕಮೆಂಡ್ ವೆಲ್ನೆಸ್ ಪ್ರಾಡಕ್ಟ್ಸ್ ಫಾರ್ ಈಚ್ ಅಂಡ್ ಎವ್ರಿಬಡಿ. ನಿಮ್ಮ ಅಕ್ಕಪಕ್ಕದ ಮನೆಯವರಿಗೆ, ನಿಮ್ಮ ರಿಲೇಟಿವ್ಸ್ಗೆ ಇವಾಗ ಮಾತಾಡಿ, ಖಂಡಿತ ಖರೀದಿ ಮಾಡ್ತಾರೆ. ಯಾಕೆ ಗೊತ್ತಾ, ಇವಾಗ ಹಂಗೆ ಸಮಯ ಸಂದರ್ಭ ಹಂಗೆ ಒದಗಿ ಬಂದಿದೆ. ಇಮ್ಯುನಿಟಿ ಅಂದ್ರೆ ಯಾರು ಬೇಕಾದ್ರೂ, ನೀವು ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇಲ್ಲ. ಅಂಡ್ ಆಯುರ್ವೇದದ ಬಗ್ಗೆ ಭಾರತೀಯರಿಗೆ ತುಂಬಾನೇ ಪರಿಚಯ ಇದೆ, ಎಸ್ಪೆಷಲಿ ಇಂಡಿಯನ್ಸ್ಗೆ ಆಯುರ್ವೇದದ ಬಗ್ಗೆ ಪರಿಚಯ ಇದೆ, ಸಸ್ಯ ಮೂಲ ಅಂತ ಹೇಳಿದ್ರೆ ಪರಿಚಯ ಇದೆ. ಅಂಡ್ ಇವೆಲ್ಲವೂ ಕೂಡ ಆಡು ಭಾಷೆಯಲ್ಲಿ ತುಂಬಾ ಜನ ಬಳಸಿರುವಂತದ್ದೇ, ಯಾರಿಗೂ ಗೊತ್ತಿಲ್ಲ ಅಂತ ಏನಲ್ಲ. ಚವನ್ ಪ್ರಶ್ ಅಂತ ಎಲ್ಲಾದ್ರೂ ಕೇಳಿಸ್ಕೊಂಡಿರ್ತಾರೆ, ಅಮೃತ ಬಳ್ಳಿ ಅಂತ ಎಲ್ಲಾದ್ರೂ ಕೇಳಿಸ್ಕೊಂಡಿರ್ತಾರೆ, ಅದೇ ರೀತಿ ನೋನಿ ಅಂತ ಎಲ್ಲಾದ್ರೂ ಕೇಳಿಸ್ಕೊಂಡಿರ್ತಾರೆ. ಓನ್ಲಿ ಥಿಂಗ್ ಈಸ್, ನಮ್ಮ ಮೋದಿ ಕೇರ್ನ ಉತ್ಪನ್ನಗಳು ಯಾವ ರೀತಿ ಅವರಿಗೆ ಸಹಾಯ ಮಾಡುತ್ತೆ ಅದನ್ನ ದಯವಿಟ್ಟು ಟ್ರೈ ಮಾಡಿ, ಮನೆ ಮನೆಗೂ ಸೇರಿಸೋದಕ್ಕೆ ಟ್ರೈ ಮಾಡಿ. ಖಂಡಿತ ಖಂಡಿತ ಪ್ರಾಡಕ್ಟ್ ಗಳು ಅವ್ರಿಗೆ ಪ್ರಯೋಜನ ಸಿಗುತ್ತೆ. ನಿಮ್ಮ ಬಿಸ್ನೆಸ್ ಕಟ್ಟೋದಕ್ಕೆ ಸೂಕ್ತವಾದ ಸಮಯ ಇದು. ರೆಕಮೆಂಡ್ ಮಾಡಿ, ಎಲ್ಲರಿಗೂ ಕಾಲ್ ಮಾಡಿ, ಒಂದು ರಿಮೈಂಡರ್ ಕೊಡಿ, ಪೋಸ್ಟರ್ಗಳನ್ನ ಬೇರೆ ಬೇರೆಯವರಿಗೆ ಕಳಿಸಿ, ಎಲ್ಲಾ ಕಸ್ಟಮರ್ಗೂ ಕಳಿಸಿ, ಯಾವ್ದು ಬೇಕೋ ಅವ್ರು ಸೆಲೆಕ್ಟ್ ಮಾಡ್ಕೊಳ್ಳೋಕೆ ಹೇಳಿ. ಅಟ್ ಲೀಸ್ಟ್ ಫಾರ್ ಬೆಸ್ಟ್ ರಿಸಲ್ಟ್ ನನ್ನ ಪ್ರಕಾರ ಮೂರು ಪ್ರಾಡಕ್ಟ್ ಅನ್ನ ಆಯ್ಕೆ ಮಾಡ್ಕೊಳ್ಳೋದು ಒಳ್ಳೇದು. ಎರಡರಿಂದ ಮೂರು, ಮೂರು ಪ್ರಾಡಕ್ಟ್ ಅನ್ನ ಆಯ್ಕೆ ಮಾಡ್ಕೊಳ್ಳಿ ಫಾರ್ ಬೆಸ್ಟ್ ಇಮ್ಯುನಿಟಿ, ಫಾರ್ ಬೆಸ್ಟ್ ಡಿಟಾಕ್ಸಿಫಿಕೇಶನ್ ಪ್ರೋಸೆಸ್, ಅಂತಹ ಒಂದು ಪ್ರಮೇಯದಲ್ಲಿ ಆ ಎಂಟು ಪ್ರಾಡಕ್ಟ್. ಇನ್ನೊಂದು ಪ್ರಾಡಕ್ಟ್ ಇದೆ, ತುಂಬಾ ಜನ ಗ್ರಾಹಕರು ನಿಮ್ಮಲ್ಲಿ ಕೇಳ್ತಾ ಇದ್ರು, ಸಿ ಏನಾಗುತ್ತೆ, ಈ ರಕ್ತ ಅಶುದ್ಧವಾಗ್ಬಿಟ್ರೆ, ಏನು ಬ್ಲಡ್ ಏನಾದ್ರೂ ಇಂಪ್ಯೂರಿಫೈ ಆಗ್ಬಿಟ್ರೆ, ಆಲ್ಕೋಹಾಲ್ ಕುಡಿಯೋದ್ರಿಂದನೋ ಅಥವಾ ಇನ್ನೇನೋ ಊಟದ ಮೂಲಕ ವಿಷಕಾರಿಕ ಪದಾರ್ಥಗಳು ಸೇರ್ಕೊಂಡು, ಅಥವಾ ಜೀವನ ಶೈಲಿ ಸರಿ ಇಲ್ಲ, ಸಿಗರೇಟ್ ಸೇದೋದ್ರಿಂದ, ಈ ರೀತಿ ಏನಾಗುತ್ತೆ, ರಕ್ತ ಯಾವಾಗ ಅಶುದ್ಧವಾಗುತ್ತೆ, ಸೋರಿಯಾಸಿಸ್ ಅಂತ ಕಾಯಿಲೆಗಳು, ಎಕ್ಸಿಮಾ ಅಂತ ಕಾಯಿಲೆಗಳು, ಚರ್ಮದ ತುರಿಕೆ, ಚರ್ಮದ ಸಮಸ್ಯೆಗಳು ಬರ್ತಿರುತ್ತೆ. ನೀವು ನೋಡ್ತಿರ್ತೀರ, ಸಾಕಷ್ಟು ಜನ ಕೇಳ್ತಿರ್ತಾರೆ ಕೂಡ ನಿಮಗೆ, ಹಾ ಅಲರ್ಜಿ ಇದೆ ನನಗೆ, ಸ್ಕಿನ್ ಅಲರ್ಜಿ ಇದೆ, ಬ್ಲಡ್ ಪ್ಯೂರಿಫಿಕೇಶನ್ ಮಾಡಬೇಕು ಅಂತ ಹೇಳಿದ್ರು. ಸೊ ಸ್ಕಿನ್ ಹೆಲ್ದಿ ಆಗಬೇಕು ಅಂದ್ರೆ ಏನ್ ಮಾಡಬೇಕು ಸ್ನೇಹಿತರೆ, ಇಂಥ ಪ್ರಮೇಯದಲ್ಲಿ ಡಿಟಾಕ್ಸ್ ಅನ್ನುವಂತಹ ಒಂದು ಮೋದಿ ಕೇರ್ ಉತ್ಪನ್ನ ಇದೆ. ನಾನು ಅದನ್ನ ತೋರಿಸ್ತೀನಿ, ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ, ಎರಡೇ ನಿಮಿಷ ಸಾಕು ಅದನ್ನ ತಿಳ್ಕೊಳ್ಳೋದಕ್ಕೆ, ನಾನು ಅದನ್ನ ನಿಮ್ಗೆ ಅರ್ಥ ಮಾಡಿಸಕ್ಕೆ, ಕರೆಕ್ಟ್ ಆಗಿ ತಿಳ್ಕೊಂಡು ರೆಕಮೆಂಡ್ ಮಾಡಿ, ವಂಡರ್ಫುಲ್ ರಿಸಲ್ಟ್ಸ್ ಅನ್ನ ಕೊಡುತ್ತೆ. ಬರೀ ನೋಡ್ತೀನಿ, ನಿಮಗೆ ತೋರಿಸ್ತೀನಿ ಏನು ಅಂತ. ಆ ಡಿಟಾಕ್ಸ್ ಹೊಸಬ್ರು ಯಾರಾದ್ರೂ ಇದ್ರೆ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ, ಹೆಸರಲ್ಲೇ ಇದೆ. ಟಾಕ್ಸ್ ಅಂದ್ರೆ ಏನು, ಟಾಕ್ಸಿನ್ ಅಂದ್ರೆ ಏನು, ವಿಷ. ಟಾಕ್ಸಿನ್ ಅಂದ್ರೆ ಏನು, ವಿಷ, ವಿಷಕಾರಿಕ ಪದಾರ್ಥಗಳು. ಅದನ್ನ ಹೊರಗಡೆ ಹಾಕ್ಬೇಕು. ಹೊರಗಡೆ ಹಾಕೋದು ಯಾವುದು, ನಿಮ್ಮ ಲಿವರ್ ಚೆನ್ನಾಗಿ ಕೆಲಸ ಮಾಡಬೇಕು, ನೀರು ಚೆನ್ನಾಗಿ ಕುಡಿಬೇಕು. ಯಾಕೆ ನೀರು ಚೆನ್ನಾಗಿ ಕುಡಿಬೇಕು, ಸಾಕಷ್ಟು ವಿಷಕಾರಿಕ ಪದಾರ್ಥಗಳು ನೀರಲ್ಲಿ ಕರಗುತ್ತೆ. ನೀರ್ ಯಾಕೆ ಕುಡಿಬೇಕು, ವಿಷಕಾರಿಕ ಪದಾರ್ಥಗಳು, ಪೌಡರ್, ಇವತ್ತು ನೀವು ತಿನ್ನೋ ಹಣ್ಣಲ್ಲಿ ಪೌಡರ್ ಹಾಕಿರ್ಬೋದು, ಅಥವಾ ನೀವು ತಿನ್ನೋ ಪ್ಯಾಕೆಟ್ ಫುಡ್ ಅಲ್ಲಿ ಪೌಡರ್ ಹಾಕಿರ್ಬೋದು, ಪ್ರಿಸರ್ವೇಟರ್ಸ್ ಅನ್ನ ಬಳಸಿರಬಹುದು, ಆರ್ಟಿಫಿಷಿಯಲ್ ಕಲರ್ ಹಾಕಿರ್ಬೋದು, ಅಥವಾ ನೀವು ಟ್ಯಾಬ್ಲೆಟ್ ತಿಂದು ತಿಂದು ನಿಮ್ಮ ಬ್ಲಡ್ ಹಾಳಾಗಿರ್ಬೋದು, ನಿಮ್ಮ ಊಟದ ಮೂಲಕ ವಿಷ ಹೋಗಿರಬಹುದು, ಈ ರೀತಿ ಏನಾಗುತ್ತೆ, ಹತ್ತು ಹಲವು ಕಾರಣಗಳಿಂದ ನಿಮ್ಮ ದೇಹ ಕಲುಷಿತಗೊಂಡಿದೆ. ಇದರಿಂದ ಏನಾಗುತ್ತೆ, ಇದರಿಂದ ಏನಾಗುತ್ತೆ, ಪಾಯಿಂಟ್ ನಂಬರ್ ಒನ್, ಜಾಯಿಂಡಿಸ್ ಬರಬಹುದು. ಇದರಿಂದ ಏನಾಗುತ್ತೆ, ಲಿವರ್ ಹಾಳಾಗ್ಬೋದು. ಇದರಿಂದ ಏನಾಗುತ್ತೆ, ಚರ್ಮದ ತುರಿಕೆ ಉಂಟಾಗ್ಬೋದು. ಇದರಿಂದ ಏನಾಗುತ್ತೆ, ಎಲ್ಲಾ ಕಾಯಿಲೆಗಳು ಇಲ್ಲಿಂದನೇ ಸ್ಟಾರ್ಟ್ ಆಗೋದು. ಯಾವಾಗ, ರಕ್ತ ಕೆಟ್ಟು ಹೋದಾಗ. ಏನು, ರಕ್ತ ಕೆಟ್ಟು ಹೋದಾಗ, ಲಿವರ್ ತನ್ನ ಕಾರ್ಯ ಮಾಡೋದು ಕುಂಠಿತಗೊಂಡಾಗ. ಅದಕ್ಕೋಸ್ಕರ ಇಲ್ಲಿ ಏನ್ ಮಾಡ್ತಾ ಇದೀವಿ, ಮೋದಿ ಕೇರ್ ನಮಗೆ ಡಿಟಾಕ್ಸ್ ಅನ್ನುವಂತಹ ಎಂಟು ಮೂಲಿಕೆಗಳಿಂದ ಉತ್ಪಾದನೆ ಮಾಡಿದಂತಹ ಒಂದು ಉತ್ಪನ್ನವನ್ನು ಕೊಟ್ಟಿದೆ. ಬೇವು, ಕುಟಕಿ, ಟ್ರಿಪಲ, ಬಾಪ್ಚಿ, ಕಾಲಮೇಘ್, ವರುಣ್, ರೋಹಿತಕ, ಬ್ರಿಂಗರಾಜ್, ಈ ರೀತಿ ಎಂಟು ಹೆಸರುಗಳನ್ನ ಇಟ್ಕೊಂಡಂತಹ ಮೂಲಿಕೆಗಳು ಒಂದೇ ಟ್ಯಾಬ್ಲೆಟ್ ಅಲ್ಲಿ ಸಿಕ್ಕಿದ್ರೆ ನಾವು ಪ್ರಯೋಜನ ಪಡಿಬೋದಾ ಇಲ್ವಾ? ಏನಕ್ಕೆ ಈ ರೀತಿ ಎಂಟು ಮೂಲಿಕೆಗಳನ್ನ ಬಡಿಸಿದರೆ, ಇಷ್ಟೇ ಇಷ್ಟೇ ಉದ್ದೇಶ ಇಲ್ಲಿ ನೋಡಿ. ಇಲ್ಲಿ ಏನು, ಕರಳನ್ನ ಕ್ಲೀನ್ ಮಾಡಬೇಕು, ಡೈಜೆಷನ್ ಚೆನ್ನಾಗಾಗ್ಬೇಕು, ಲಿವರ್ ಸಾಮರ್ಥ್ಯ ವೃದ್ಧಿ ಆಗ್ಬೇಕು, ಆಲ್ರೆಡಿ ರಕ್ತದಲ್ಲಿ ಯೂರಿನ್ ಅಲ್ಲಿ ಸೇರ್ಕೊಂಡಿರುವಂತಹ ಕಲುಷಿತ ಪದಾರ್ಥಗಳನ್ನ ತೆಗೆದು ಹಾಕ್ಬೇಕು, ರಕ್ತ ಶುದ್ಧೀಕರಣ ನಡೀತಾ ಇರಬೇಕು, ಜೀರ್ಣಕ್ರಿಯೆ ಸರಾಗವಾಗಿ ನಡೀತಾ ಇರಬೇಕು, ಸೋರಿಯಾಸಿಸ್ ಕಾಯಿಲೆಗಳನ್ನ ನಿಯಂತ್ರಣಕ್ಕೆ ತರಬೇಕು ಅಂದ್ರೆ ಫಸ್ಟ್ ಅವ್ರಿಗೆ ರಕ್ತ ಶುದ್ಧೀಕರಣ ಮಾಡಿಸ್ಬೇಕು, ವೆಯ್ಟ್ ಲಾಸ್ ಮಾಡಬೇಕು ಅಂದ್ರೆ ಫಸ್ಟ್ ಅವ್ರಿಗೆ ಡಿಟಾಕ್ಸ್ ಮಾಡಬೇಕು, ಲಿವರ್ ಸಾಮರ್ಥ್ಯ ಇಂಪ್ರೂವ್ ಮಾಡಬೇಕು. ಅದಕ್ಕೋಸ್ಕರ ಹೇಳೋದು, ಯಾರೇ ಆಗಿರಬಹುದು ಅಟ್ ಲೀಸ್ಟ್ ವರ್ಷಕ್ಕೆ ಒಂದು ಎರಡು ಕೋರ್ಸ್ ಆದ್ರೂ ಮಾಡಬೇಕು ಅಂತ. ನೀವು ಹಿಂದಿನ ಕಾಲದಲ್ಲಿ ನೋಡಿದ್ರೆ ಸ್ನೇಹಿತರೆ, ಅಟ್ ಲೀಸ್ಟ್ 6 ತಿಂಗಳಿಗೆ ಒಂದ್ಸಲ ನಿಮಗೆ
ಸ್ವಾಭಾವಿಕವಾಗಿ ನಿಮಗೆ ಒಂದು ಕ್ಲೆನ್ಸ್ ಮಾಡೋರು, ನಿಮ್ಮ ಅಜ್ಜಿ ತಾತಂದ್ರನ್ನ ಕೇಳಿ ನೋಡಿ, ಅವರು ಪ್ರಾಬಬಲಿ ಕೆಲವು ಟ್ಯಾಬ್ಲೆಟ್ಸ್ ಅಥವಾ ಎಣ್ಣೆ ಎಣ್ಣೆ ಬಳಸ್ತಾ ಇದ್ರು. ಆ ಎಣ್ಣೆಯ ಮೂಲಕ ಏನ್ ಮಾಡ್ತಾ ಇದ್ರು, ಕರಳು ಶುದ್ಧಿ ಮಾಡೋದು, ಬೊವೈಲ್ ಎಲ್ಲ ಕ್ಲೀನ್ ಮಾಡೋದು, ಹೊಟ್ಟೆ ಕ್ಲೀನ್ ಮಾಡೋದು. ಏನಕ್ಕೆ ಗೊತ್ತಾ, ಅವ್ರಿಗೆ ಗೊತ್ತು, ಅವ್ರಿಗೆ ನ್ಯಾಚುರಲ್ ಆಗಿ ಅವ್ರಿಗೆ ಗೊತ್ತು ಕ್ಲೀನ್ ಮಾಡೋದು ಹೇಗೆ ಅಂತ. ಬಟ್ ಇವತ್ತು ಅಂತ ಎಣ್ಣೆ ಇಲ್ಲ, ಅಂತ ಒಂದು ನಾಟಿ ವೈದ್ಯ ನಮಗೆ ಸಿಗೋದು ಭಾರಿ ಕಷ್ಟ, ಅಂತ ಟ್ಯಾಬ್ಲೆಟ್ಸು ಕೂಡ ಇಲ್ಲ. ಬಟ್ ಇಲ್ಲಿ ಏನ್ ಮಾಡ್ತಾ ಇದೆ, ಆಯುರ್ವೇದದಲ್ಲಿ ಸಿಗುವಂತಹ ಕೆಲವು ಮೂಲಿಕೆಗಳನ್ನು ಬಳಸ್ಕೊಂಡ್ರೆ ನಮ್ಮ ಹೊಟ್ಟೆಯನ್ನ ಶುದ್ಧಿ ಮಾಡ್ಕೋಬಹುದು, ರಕ್ತ ಶುದ್ಧೀಕರಣ ಮಾಡ್ಕೋಬಹುದು, ಕೋಲನ್ ಕ್ಲೆನ್ಸರ್ ಅಂದ್ರೆ ಕರಳನ್ನ ಶುದ್ಧಿ ಮಾಡಬಹುದು, ಮೂಮೆಂಟ್ಸ್ ಚೆನ್ನಾಗಾಗುತ್ತೆ, ಮಲಬದ್ಧತೆ ಸಮಸ್ಯೆಗಳನ್ನ ಕಾಡದ ಹಾಗೆ ನೋಡ್ಕೋಬಹುದು. ಅದ್ರ ಜೊತೆಗೆ ಇಷ್ಟೆಲ್ಲ ನಡೀತಾ ಇದ್ರೆ ಯಾವಾಗ ಕ್ಲೀನ್ ಆಗುತ್ತೋ ರಕ್ತ, ನಿಮ್ಮ ಸ್ಕಿನ್ ಗ್ಲೋ ಆಗುತ್ತೆ, ಚರ್ಮದ ತುರಿಕೆ ಕಡಿಮೆ ಕಂಟ್ರೋಲ್ಗೆ ಬರುತ್ತೆ, ಚರ್ಮದ ಆರೋಗ್ಯ ಸುಧಾರಿಸುತ್ತೆ, ಕೂದಲಿನ ಆರೋಗ್ಯ ಸುಧಾರಿಸುತ್ತೆ. ಅದಕ್ಕೋಸ್ಕರ ನಿಮ್ಗೇನಾದ್ರೂ ಈ ಪ್ರಯೋಜನ ಇಷ್ಟ ಆದ್ರೆ, ಏನು ನಿಮ್ಮ ಬಾಡಿನ ಕ್ಲೆನ್ಸ್ ಮಾಡ್ಕೋಬೇಕು ಅಂದ್ರೆ ಕರಳನ್ನ ಶುದ್ಧಿ ಮಾಡಬೇಕು, ಲಿವರ್ ಅನ್ನ ಸಾಮರ್ಥ್ಯ ಇಂಪ್ರೂವ್ ಮಾಡಬೇಕು, ಡೈಜೆಷನ್ ಚೆನ್ನಾಗಾಗಬೇಕು, ರಕ್ತ ಶುದ್ಧೀಕರಣ ಮಾಡಬೇಕು ಅಂತ ನಿಮಗೆ ಇಷ್ಟ ಇದ್ರೆ ಅಟ್ ಲೀಸ್ಟ್ ಎರಡೆರಡು ತಿಂಗಳಿಗೆ ಒಂದ್ಸಲ ಇದನ್ನ ಡಿಟಾಕ್ಸ್ ಅನ್ನ ತಗೊಳ್ತಿರ್ಲಿ. ಸೊ ಅಟ್ ಲೀಸ್ಟ್ ಡಿಟಾಕ್ಸ್ ಯಾವಾಗ ತಗೊಳ್ಳೋದು, ಶುದ್ಧಿ ಮಾಡಬೇಕು ಅಂದ್ರೆ ನಾವು ಖಾಲಿ ಹೊಟ್ಟೆಯಲ್ಲಿ ಶುದ್ಧಿ ಮಾಡೋದು ಒಳ್ಳೇದು. ಒಂದು ಗ್ಲಾಸ್ ನೀರು ಜೊತೆಗೆ ಒಂದು ಟ್ಯಾಬ್ಲೆಟ್ ಬೆಳಿಗ್ಗೆ ಎದ್ದ ತಕ್ಷಣ, ಸಾಯಂಕಾಲ, ಊಟ ಮಾಡೋದಕ್ಕಿಂತ 1 ಅವರ್ ಮುಂಚೆ. 12 ವರ್ಷದ ಮೇಲ್ಪಟ್ಟಿರೋರು ಯಾರು ಬೇಕಾದ್ರು ಇದನ್ನ ಪ್ರೋಸೆಸ್ ಅನ್ನು ಫಾಲೋ ಮಾಡಿ, ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಒಂದ್ಸಲ, ಸಾಯಂಕಾಲ ಒಂದ್ಸಲ, ಇದನ್ನ ಅಟ್ ಲೀಸ್ಟ್ ಏನು 6 ತಿಂಗಳಿಗೆ ಒಂದೊಂದು ಕೋರ್ಸ್ ಮಾಡಿದ್ರು ಸಾಕು. ನೀವು 2 ತಿಂಗಳು ತಗೊಳ್ಳಿ, ಬೇಕಾದ್ರೆ 2 ತಿಂಗಳು ಗ್ಯಾಪ್ ಕೊಡಿ, ಆಮೇಲೆ ಆಮೇಲೆ 2 ತಿಂಗಳು ತಗೊಳ್ಳಿ, 2 ತಿಂಗಳು ಗ್ಯಾಪ್ ಕೊಡಿ. ಯಾಕೆಂದ್ರೆ ತಿನ್ನೋದಂತೂ ತಪ್ಸಲ್ಲ, ಸ್ಮೋಕಿಂಗ್ ಮಾಡೋರು ಸ್ಮೋಕಿಂಗ್ ಮಾಡ್ತಾರೆ, ಕುಡಿಯೋರು ಕುಡಿತಾ ಇರ್ತಾರೆ, ಎಣ್ಣೆ ಪದಾರ್ಥ ತಿನ್ನೋರು ನಾವು ತಿಂತಾನೆ ಇರ್ತೀವಿ, ಜಂಕ್ ಫುಡ್ ತಿಂತಾನೆ ಇರ್ತೀವಿ, ಜಿಡ್ಡು ಪದಾರ್ಥಗಳು ಬಾಡಿಗೆ ಹೋಗುತ್ತೆ, ಟ್ಯಾಬ್ಲೆಟ್ಸ್ ತಿನ್ನಲೇಬೇಕು, ಮೆಡಿಕೇಶನ್ಸ್ ತಗೊಳ್ಳೇಬೇಕು, ಈ ಹೊರಗಡೆ ನಾವು ಸೂಪರ್ ಮಾರ್ಕೆಟ್ ಅಲ್ಲಿ ತಗೊಳ್ಳುವಂತಹ ಪ್ಯಾಕೆಟ್ ಫುಡ್, ಪ್ರಿಸರ್ವೇಟರ್ಸ್ ಬಳಸಿರುವಂತದ್ದು ತಪ್ಸಕ್ಕಾಗಲ್ಲ, ಹೊರಗಡೆ ಹೋಟ್ಲಲ್ಲಿ ಊಟ ಮಾಡ್ತೀವಿ, ಏನೋ ಒಂದಲ್ಲ ಒಂದು ರೂಪದಲ್ಲಿ ಸರ್ವ ಜನಗಳಿಗೂ ಕೂಡ ಇದರ ಪರಿಸ್ಥಿತಿ ಅಥವಾ ಇದರ ಪ್ರಮೇಯ ಬೇಕೇ ಬೇಕು, ಇದರ ಸಹಾಯ ಬೇಕೇ ಬೇಕು. ಅದಕ್ಕೋಸ್ಕರ ಸೊ ಈ ಪ್ರಾಡಕ್ಟ್ ಅನ್ನ ಕೊಟ್ಟಿದ್ದೀವಿ ಬೆಳಗ್ಗೆ ರಾತ್ರಿ ಬೆಳಗ್ಗೆ ರಾತ್ರಿ. ಸಾಧ್ಯವಾದಷ್ಟು ಎಂಪ್ಟಿ ಸ್ಟಮಕ್ ಅಲ್ಲಿ ಫಾಲೋ ಮಾಡಿ, ಯಾರು ಬೇಕಾದ್ರೂ ಬಳಸ್ಕೋಬಹುದು 12 ವರ್ಷದ ಮೇಲ್ಪಟ್ಟು. ಅರ್ಥ ಆಯ್ತಾ? ಹೌದು ರೇಣುಕಯ್ಯ ಅವರೇ, ಹರಳೆಣ್ಣೆ ಕುಡಿಸ್ತಿದ್ರು, ಬಟ್ ಇವಾಗ ಹರಳೆಣ್ಣೆ ಅಂತ ಶುದ್ಧವಾಗೂ ಬರಲ್ಲ, ಅಷ್ಟು ಪವರ್ಫುಲ್ಲು ಇಲ್ಲ, ಆ ಭೇದಿನೂ ಆಗಲ್ಲ. ಹಬ್ಬಬ್ಬ ಅಂದ್ರೆ ಒಂದ್ಸಲ ಆಗ್ಬೋದು ಸಾಧ್ಯವಾಗ. ಕರೆಕ್ಟ್ ಆಗಿ ನನಗೆ ನೆನಪಿದೆ, ನಮಗೆ ಒಂದ್ಸಲ ಭಾನುವಾರ, ಸೊ ಇಟ್ಸ್ ಎ ಜೋಕ್ ಅಲ್ಲ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಭಾನುವಾರ ಸೆಲೆಕ್ಟ್ ಮಾಡ್ಕೊಳ್ಳೋರು 6 ತಿಂಗಳಿಗೆ ಒಂದ್ಸಲ. ಏನು ಬೆಳಿಗ್ಗೆ ಭಾನುವಾರ ಬೆಳಿಗ್ಗೆ ಎಣ್ಣೆ ಹಾಕಿ ಕಾಫಿ ಅಥವಾ ಹಾಲಲ್ಲಿ ಹಾಕಿ ಕೊಟ್ಬಿಡೋದು. ಸೊ ಇಡೀ ದಿವಸ ಏನಾಗೋದು, ಕ್ಲೆನ್ಸ್. ಸಾಯಂಕಾಲವರೆಗೂ ಖಾರ ತಿನ್ನಂಗಿಲ್ಲ, ಜಂಕ್ ಫುಡ್ ತಿನ್ನಂಗಿಲ್ಲ, ಬೇರೆ ಊಟ ಮಾಡಂಗಿಲ್ಲ, ನೀಟ್ ಆಗಿ ಕ್ಲೀನ್ ಮಾಡಿಕೊಂಡು ಸೊ ಮನೆಗೆ ಬರ್ತಿದ್ವಿ. ಸೊ ಮಧ್ಯಾಹ್ನ ಊಟ ಇಲ್ಲ ಅನ್ಸುತ್ತೆ, ಸಾಯಂಕಾಲ ತಿಳಿ ಸಾರು ಅನ್ನ ಕೊಡೋರು. ಸಿ ಅಂತ ಕಾನ್ಸೆಪ್ಟ್ ಅವತ್ತೇ ಇದೆ, ಇವತ್ತೇ ನಾವೆಲ್ಲ ಹಾಳು ಮಾಡ್ಕೊಂಡಿದೀವಿ ಅಷ್ಟೇ. ಬಟ್ ಅಂತ ಒಂದು ನಿಟ್ಟು ಆ ಪ್ರೋಸೆಸ್ ಅನ್ನ ಫಾಲೋ ಮಾಡೋದು ಇವತ್ತು ಕಷ್ಟ. ಸಿಟಿಯಲ್ಲಿ ಇದೀವಿ, ಬೆಳೆದು ಬಿಟ್ಟಿದೀವಿ, ವಿದ್ಯಾವಂತರಾಗ್ಬಿಟ್ಟಿದೀವಿ, ತುಂಬಾ ದೊಡ್ಡವರಾಗಿದ್ದೀವಿ, ಜ್ಞಾನಿಗಳಾದ ಅಜ್ಞಾನಿಗಳಾಗ್ಬಿಟ್ಟಿದೀವಿ, ಅವೆಲ್ಲ ಫಾಲೋ ಮಾಡ್ತಿಲ್ಲ. ಬಟ್ ನೋಡಿದ್ರೆ ನಮ್ಮ ಹಿರಿಯರು ಅವತ್ತೇ ಗೊತ್ತಿತ್ತು, ಬಟ್ ಅದಾಗಲ್ಲ ಅಂತ ಹೇಳಿದ್ರೆ ಖಂಡಿತ ಈ ಒಂದು ಅಂಶವನ್ನು ನಾವು ತಗೊಳ್ಳೋಣ, ಅದರ ಸದ್ಗುಣಗಳನ್ನ ಪಡ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಸೊ ಎಸ್ಪೆಷಲಿ ಎಲ್ಲರೂ ಕೂಡ ಬಿಸ್ನೆಸ್ ಕಡೆ ಗಮನ ಹರಿಸಿ. ಸೊ ಮೊದಲನೇದಾಗಿ ಸೇಫ್ ಆಗಿರಿ, ಆರೋಗ್ಯವಾಗಿರಿ, ಅಂಡ್ ಸೋಷಿಯಲ್ ಡಿಸ್ಟೆನ್ಸ್ ಅನ್ನ ಕಾಪಾಡ್ಕೊಳ್ಳಿ. ಈ 1 ತಿಂಗಳು ತುಂಬಾ ಕ್ರೂಷಿಯಲ್, ಹೊರಗಡೆ ಜಾಸ್ತಿ ಓಡಾಟ ಬೇಡ, ಸಾಧ್ಯವಾದಷ್ಟು ಜನಗಳಿಂದ ದೂರ ಇಡಿ, ಮನೆಯಲ್ಲೇ ಇರಿ, ಮನೆಯಿಂದನೇ ಬಿಸ್ನೆಸ್ ಕಟ್ಟಿ, ಮನೆಯಿಂದನೇ ಎಲ್ಲ ವ್ಯವಹಾರಗಳನ್ನ ಮಾಡೋದಕ್ಕೆ ಟ್ರೈ ಮಾಡಿ ಸಾಧ್ಯವಾದಷ್ಟು. ಸೊ ಜನಗಳಿಂದ ದೂರ ಇರಿ, ಮಾಸ್ಕ್ ಅನ್ನ ಬಳಸಿ, ಮೋದಿ ಕೇರ್ ಅಲ್ಲಿ ಮಾಸ್ಕ್ ಇದೆ, ಮೋದಿ ಕೇರ್ ಅಲ್ಲಿ ಹ್ಯಾಂಡ್ ಸ್ಯಾನಿಟೈಸರ್ ಇದೆ, ಪ್ರಿಕಾಷನ್ಸ್ ತಗೊಳ್ಳಿ, ನೀವು ಆರೋಗ್ಯವಾಗಿರಬೇಕು, ಸ್ಟೇ ಸೇಫ್ ಸ್ಟೇ ಹೆಲ್ದಿ. ಸೊ ಟೇಕ್ ಕೇರ್, ಬಾಬಾಯ್, ನಾಳೆ ಭೇಟಿ ಆಗೋಣ ಇನ್ನೊಂದು ಟಾಪಿಕ್ ನೊಂದಿಗೆ. ಎಲ್ಲರಿಗೂ ಧನ್ಯವಾದ, ಒಳ್ಳೇದಾಗ್ಲಿ.